ನಶ್ವರ ಐಶ್ವರ್ಯವ ಬಯಸುವನು ಒಬ್ಬ, ಪರರ ಆಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲು ಉದುರಿಸಿಕೊಂಡವನೊಬ್ಬ, ಅದೃಶ್ಯಾಂಗ್ರಿ ಒಬ್ಬ, ಒಕ್ಕಣ್ಣ ಒಬ್ಬ. ಚೆನ್ನಾಗಿ ಉಂಟಲ್ಲ, ಒಳ್ಳೆಯ ಒಗಟಿನಂತೆ ವಾದಿರಾಜ ಶ್ರೀಪಾದರು. ಒಬ್ಬ 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 ಅಂತೇಳಿ ಐದು ಜನರನ್ನು ಒತ್ತಟ್ಟಿಗೆ ತುಂಬಿಸಿದರು. ಮೊದಲನೆಯವ ಯಾರು? ನಶ್ವರ ಐಶ್ವರ್ಯವ ಬಯಸುವನು ಒಬ್ಬ. ಯಾರವ? ಇಂದ್ರ. ಎರಡನೇದ್ದು ಪರರ ಆಶ್ರಯಿಸಿ ಬಾಳುವನು ಒಬ್ಬ. ಯಾರದು? ಮಹಾರುದ್ರದೇವರು. ಆಮೇಲೆ ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನು ಒಬ್ಬ. ಯಾರದು? ದ್ವಾದಶ ಆದಿತ್ಯರಲ್ಲಿ ಪೂಷ ಎನ್ನತಕ್ಕಂಥವನು. ಯಾರಿಗೋ ತಮಾಷೆ ಮಾಡಲಿಕ್ಕೆ ಹೋದ, ಎರಡು ಕೊಟ್ಟಾವ, ಇದ್ದ ಹಲ್ಲು ಉದುರು ಹೋಯ್ತು. ಹಾಸ್ಯವ ಮಾಡಿ ಹಲ್ಲು ಉದುರಿಸಿಕೊಂಡವ ಒಬ್ಬ. ಸ್ವಲ್ಪ ಮುಂದೆ ಹೋದಳು, ಮುಂದೆ ಹೋದಾಗ ಇನ್ನೊಬ್ಬ ಕೂತಿದ್ದ, ಕಾಲಿಲ್ಲದವನೇ ಅಂತಂದಳು. ಅದೃಶ್ಯಾಂಗ್ರಿ ಒಬ್ಬ. ಯಾರವ? ಶೇಷದೇವರು. ಇನ್ನು ಮುಂದೆ ಹೋದಳು, ಮತ್ತಿಬ್ಬರು ಕೂತಿದ್ರು, ಅವರಿಗೆ ಒಟ್ಟಿಗೆ ಒಕ್ಕಣ್ಣ ಒಬ್ಬ. ಒಬ್ಬ ಎನ್ನದಕ್ಕೆ ಇಬ್ಬ ಅಂತ ಅರ್ಥ ಅಲ್ಲಿ. ಯಾರದು ಇಬ್ಬರು? ಒಬ್ಬ ಜಯಂತ, ಮತ್ತೊಂದು ಶುಕ್ರಾಚಾರ್ಯರು. ಒಕ್ಕಣ್ಣ ಒಬ್ಬ, ಅವರಿಬ್ಬರಿಗೂ ಒಂದೊಂದೇ ಕಣ್ಣು. ವಾದಿರಾಜ ಶ್ರೀಪಾದರು ಒಗಟ್ಟಿನ ರೂಪದಲ್ಲಿ ತಿಳಿಸಿದಂತಹ ಕ್ರಮ ಏನು? ಇದರ ವಿವರಣೆ ಏನು? ನಶ್ವರ ಐಶ್ವರ್ಯವ ಬಯಸುವನು ಒಬ್ಬ. ಹೌದು. ಯಾರವ? ಇಂದ್ರ. ಏನು ಬಯಸ್ತಾನೆ? ನಶ್ವರ ಐಶ್ವರ್ಯವ. ಯದ್ಯಪಿ ನಂತರದಲ್ಲಿ ಬರತಕ್ಕಂಥ ರುದ್ರದೇವರ ಐಶ್ವರ್ಯವೂ ನಶ್ವರನೇ. ಕ್ರಮ ಏನುಂಟು? ಯಾವ ಕ್ರಮದಲ್ಲಿ ಇದೆ? ಚತುರ್ಮುಖ ಬ್ರಹ್ಮ, ಅವನದ್ದು ಜೀವನ, ಅವನದ್ದು ಸಂಸಾರ. ಸಂಸಾರದಲ್ಲಿ ಒಂದು ದಿವಸ, ಒಂದು ದಿವಸ ಅಂದರೆ 12 ಗಂಟೆ, 24 ಗಂಟೆ ಅಲ್ಲ, ದಿವಸ. ಇದು ರಾತ್ರಿ ಬಿಡಬೇಕು, ದಿವಸ ಹಗಲು ಮಾತ್ರ 12 ಗಂಟೆ. 12 ಗಂಟೆಯಲ್ಲಿ ಏನು? 12 ಗಂಟೆಯಲ್ಲಿ ಏನು ಅಂತಂದರೆ, ಗಂಟೆಗೊಬ್ಬರು ಅಧಿಪತಿಗಳು ಬದಲಾಗ್ತಾ ಇರಬೇಕು. ಚತುರ್ಮುಖ ಮಹಾನ್, ಅವನದ್ದು ರಾಜ್ಯಭಾರ. ಹಗಲಿಗೆ ಎಷ್ಟು ಜನ ಬಂದು ಹೋಗಬೇಕು? 14 ಮನುಗಳು ಬಂದು ಹೋಗಬೇಕು ಒಂದು ಹಗಲಿಗೆ. ಒಂದು ಹಗಲು ಅಂದರೆ ಎಷ್ಟು? 12 ಗಂಟೆ. ನಮ್ಮಲ್ಲಿ ಆಗುವಾಗ ಎಷ್ಟು ಗೊತ್ತು? 432 ಕೋಟಿ ವರ್ಷ ಆಯಿತು ಅಂತಂದರೆ, ಚತುರ್ಮುಖ ಬ್ರಹ್ಮನ ಒಂದು ಸೂರ್ಯೋದಯ, ಒಂದು ಸೂರ್ಯಾಸ್ತ. ಈ 12 ಗಂಟೆಯಲ್ಲಿ, ಚತುರ್ಮುಖನ 12 ಗಂಟೆಯಲ್ಲಿ ನಮ್ಮ 432 ಕೋಟಿ ವರ್ಷ ಆಗುವುದರೊಳಗೆ 14 ಮನುಗಳು. ಮನುಗಳು ಅಂತಂದರೆ ತುಂಡರಸರು. ಇವ ಚಕ್ರವರ್ತಿ, ಚತುರ್ಮುಖ ಚಕ್ರವರ್ತಿ, ಅವನ ಕೈ ಕೆಳಗೆ 14 ಜನ ತುಂಡರಸರಿದ್ದಾರೆ. ಅವರಿಗೆಲ್ಲ ಆಳ್ವಿಕೆ, ಸ್ವಲ್ಪ ಸ್ವಲ್ಪ ಸಮಯ ಆಳ್ವಿಕೆಯನ್ನು ಚತುರ್ಮುಖ ಕೊಟ್ಟ. ನೀನಿಷ್ಟು ಸಮಯ ಇರಬೇಕು, ನೀನಿಷ್ಟು ಸಮಯ ಇರಬೇಕು, ನೀನಿಷ್ಟು ಸಮಯ ಇರಬೇಕು. 432 ಕೋಟಿ ವರ್ಷವನ್ನು ಹಂಚಿ ಹಾಕಿದ. ಸ್ವಲ್ಪ ಚಿಲ್ಲರೆ ಎಲ್ಲ ಬರುತ್ತೆ ಅಂತಾರೆ, ಹಂಚಿ ಹಾಕಿದ. ಹಂಚಿ ಹಾಕಿದಾಗ ಏನು? ಒಬ್ಬ ಮನುವಿನ ಕಾಲದಲ್ಲಿ ಒಬ್ಬ ಇಂದ್ರ, ಆ ಮನು ಹೋದ, ಮತ್ತೊಬ್ಬ ಮನು ಬಂದ. ಆವಾಗ ಈ ಮೊದಲಿನ ಮನುವಿನ ಕಾಲದಲ್ಲಿ ಯಾವ ಇಂದ್ರ ಇದ್ರೋ ಅವನು ಕುರ್ಚಿ ಬಿಡಬೇಕು. ಎರಡನೇ ಮನು ಬಂದ ಅಲ್ವಾ, ಮೊದಲನೇ ಮನುವಿನ ಕಾಲ ಮುಗಿಯಿತು, ಹೋಗಿ ಆಯ್ತವ. ಎರಡನೇ ಮನು ಬಂದಲ್ವಾ, ಎರಡನೇ ಮನು ಬರುವಾಗ ಇಲ್ಲಿ ಮತ್ತೊಬ್ಬ ಇಂದ್ರನಾಗಿ ಬಂದು ಕೂತ. ಮೊದಲನೇ ಇಂದ್ರ ಅವ ಹೋಗಿ ಆಯ್ತು. ಅಲ್ಲ, ನಾನು ಕುರ್ಚಿ ಕೊಡೋಲ್ಲ ಬಿಡೋಲ್ಲ ಅದೆಲ್ಲ ನಾವು ಕೇಳೋಲ್ಲ, ನಾವು ಮಾತಿಗೆ ಬದ್ಧರು, ನಮಗೆ ವೇದ ಮಾತು ಉಂಟು. ಆ ಕಾಲದಲ್ಲಿ ಕೂತಂತಹ ಇಂದ್ರರೆಲ್ಲ ಹಾಗೆ ಹೇಳ್ತಾರೆ, ನಮಗೆ ವೇದದ ಅಪ್ಪಣೆಯಾಗಿದೆ, ನಾವು ಈ ಕುರ್ಚಿಯಲ್ಲಿ ಕೂಡಬೇಕಾದ್ರೆ ಮೊದಲು ವೇದದಿಂದ ಒಡಂಬಡಿಕೆ ಮಾಡಿಕೊಂಡೆ ನಾವು ಈ ಕುರ್ಚಿಯಲ್ಲಿ ಕೂತದ್ದು. ಏನು ಅಂತ? ಈ ಮನುವಿನ ರಾಜ್ಯಭಾರ ಮುಗಿದಾಗ ನಾನು ಕುರ್ಚಿ ಖಾಲಿ ಮಾಡುತ್ತೇನೆ. ಖಾಲಿ ಮಾಡಿ ಏನು ಮಾಡ್ತೀಯ? ಮತ್ತೊಬ್ಬನಿಗೆ ಕೊಡುತ್ತೇನೆ ಅಂತಲೇ ನಾನು ಆ ಶರ್ತದಲ್ಲೇ ಬಂದು ಕೂತದ್ದು. ಆ ಮನುವಿನ ಅವಧಿ ಮುಗಿಯಿತು, ನನ್ನ ಕಾಲ ಮುಗಿಯಿತು, ನಾನು ಹೋಗ್ತೇನೆ, ಮತ್ತೊಬ್ಬ ಬರ್ತಾನೆ. ಹೀಗೆಯೇ 14 ಮನುಗಳು ಹೋಗ್ತಾ ಇರ್ತಾರೆ. 14 ಮನುಗಳು ಹೋಗುವಾಗ 14 ಇಂದ್ರರು ಬಂದು ಹೋಗುತ್ತಾರೆ. ಚೆನ್ನಾಗಿ ಉಂಟಲ್ಲ? ಯಾವುದಕ್ಕೆ? ಕೇಳಲಿಕ್ಕೆ. ಜೀವನದಲ್ಲಿ ಆಚರಣೆಗಾಗೂ ಸ್ವಲ್ಪ ಕಷ್ಟ ಆಗುತ್ತೆ. ಕುರ್ಚಿ ಬಿಡುದಂದ್ರೆ ಬಹಳ ಯಾರಿಗಾದರೂ ಕಷ್ಟ. ನೀವು ಕೂಡ ಪ್ರಾಯಶಃ ಎಷ್ಟು ಬೇಗ ಬಂದು ಕೂತಿದ್ದೀರೇನು, ಮತ್ತೆ ತಡ ಆಗಿ ಬಂದರೆ ಕುರ್ಚಿ ಸಿಗೋಲ್ಲ ಅಂತ ಬೇಗನೆ ಬಂದು ಕೂತಿದ್ದೀರಿ. ಯಾರಿಗೆ ಬೇಡ ಕುರ್ಚಿ? ಯಾರಿಗೆ ಆಸೆ ಇಲ್ಲ ಕುರ್ಚಿದ್ದು? ನೋಡಿ, ಶಾಸ್ತ್ರಕಾರರಂತಾರೆ. ಆದರೂ 14 ಮನುಗಳ ಕಾಲದಲ್ಲಿ 14 ಇಂದ್ರರು ಬಂದಾಗ ಪ್ರತಿಯೊಬ್ಬನೂ ಕೂಡ ತನ್ನ ಅವಧಿ ಮುಗಿದ ತಕ್ಷಣ ಕುರ್ಚಿ ಬಿಟ್ಟು ಬಂದ. ಹಾಗೇ ಬರ್ತಾ 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 ಈಗ ಯಾರಮ್ಮನು, ಯಾವ ಮನು? ಈಗ 7ನೇ ವೈವಸ್ವತ ಮನು, ಚತುರ್ಮುಖ ಬ್ರಹ್ಮನ ಸುಮಾರಾಗಿ ಮಧ್ಯಾಹ್ನದ ಕಾಲದಲ್ಲಿ. ಯಾಕೆ? ಉದಯದಿಂದ ಅಸ್ತದ ತನಕ 12 ಗಂಟೆ. ಇವ ವೈವಸ್ವತ ಮನು, 7ನೇ ಮನು, ಒಟ್ಟಿಗೆ 14. ಆದರೆ ಸುಮಾರಾಗಿ ಒಂದು ಮಧ್ಯಾಹ್ನದ ಸಮಯ ಅಂತ ಭಾವಿಸ್ಬೋದಲ್ಲ.
ವಯೋಸ್ವತ ಮನುವಿನ ಕಾಲ ಅಂದರೆ ಮಧ್ಯಾಹ್ನದ ಸಮಯ ಅಂತ ಭಾವಿಸ್ಬೋದಲ್ಲ. ಒಂದು 6 ಗಂಟೆ ಆಯಿತು, ಸೂರ್ಯೋದಯ ಆಗಿ 6 ಗಂಟೆ ಆಯಿತು. ಈಗ ಮಧ್ಯಾಹ್ನ 12 ಗಂಟೆ, ಈಗ 1 ಗಂಟೆ ಸಮಯ ಅಂತ ಸ್ವಲ್ಪ ಆಲೋಚನೆ ಮಾಡ್ಬೋದಲ್ಲ. ಆವಾಗ ಯಾರಿದ್ದಾನೆ? ವೈವಸ್ವತ ಮನು ಇದ್ದಾನೆ. ಈ ವೈವಸ್ವತ ಮನುವಿನ ಕಾಲದಲ್ಲಿ ಯಾರು ಇಂದ್ರ ಅಂತ ಕೇಳಿದರೆ, ಈಗ ಇದ್ದಾನಲ್ಲ ಪುರಂದರ ಎನ್ನುವ ಹೆಸರಿನಲ್ಲಿದ್ದಾನಲ್ಲ ಇವನೇ. ವೈವಸ್ವತ ಮನುವಿನ ಕಾಲದಲ್ಲಿ ಪುರಂದರ ಏನು ಶಚೀಪತಿ ಪುರಂದರ ಅನ್ನತಕ್ಕಂಥವನಿದ್ದಾನಲ್ಲ. ಯಾಕೆಂದರೆ ಮೊದಲಿನ ಮನು ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಇಂದ್ರನ ಪದವಿಯಲ್ಲಿ ಯಾರು ಕೂತದ್ದು ಅಂತ ಕೇಳ್ತೀರಾ? ಭಗವಂತನೇ ಸ್ವಯಂ ಇಂದ್ರನ ಪದವಿಯಲ್ಲಿ ಕೂತ ಅಂತೆ. ಇಂದ್ರ ಪದವಿಯಲ್ಲಿ ಕೂತು ಹೀಗೆ ಆಳಬೇಕು ಅಂತ ಸಮಾಜಕ್ಕೆ ತೋರಿಸಿಕೊಟ್ಟ. ತೋರಿಸಿಕೊಟ್ಟು ಆ ಮನು ಹೋದಾಗ ಇವನು ಹೋದ, ಭಗವಂತನು ಹೋದ. ಹೋದ ಮೇಲೆ ಯಾರು ಬಂದರು? ಮತ್ತೊಬ್ಬ ಮನು ಬಂದ ಅಲ್ವಾ. ಆವಾಗ ಇಂದ್ರ ಪದವಿಗೆ ಯಾರು ಬಂದರು? ವಾಯುದೇವರು ಬಂದರು. ಹಾಗಾದರೆ ಆಳಬೇಕಾದ್ರೆ ಹಿರಿಯರು ಮೊದಲು ತೋರಿಸಿಕೊಡಬೇಕು, ಹೀಗೆಯೇ ಆಳಬೇಕು. ಹಿರಿಯರು ತೋರಿಸಿಕೊಡದೆ ನಾವೇ ದಿಢೀರ್ ಹೋಗಿ ಕೂತ್ರೆ ಅವರು ಆಳುವುದಿಲ್ಲ, ನಾವು ಅಳಬೇಕು. ಅದಕ್ಕೋಸ್ಕರ ಭಗವಂತ ಮೊದಲು ತಾನು ಇಂದ್ರನ ಪದವಿ. ಇಂದ್ರ ಅಂದರೆ ಅದು ವ್ಯಕ್ತಿಯ ಹೆಸರಲ್ಲ, ಅದು ಪೀಠದ ಹೆಸರು. ಪ್ರಧಾನಿ ಅಂತೇಳಿ ವ್ಯಕ್ತಿಯ ಹೆಸರಲ್ಲ, ರಾಷ್ಟ್ರಪತಿ ಅಥವಾ ರಾಷ್ಟ್ರಪತ್ನಿಯ ಏನು ನಂಗೆ ಗೊತ್ತಿಲ್ಲ. ಅಂತೂ ಕೊನೆ ಏನೋ ಗೊಂದಲ ಕೊನೆಗೆ ಎಲ್ಲರೂ ಕೂಡ ಗ್ರಹಚಾರ ರಾಷ್ಟ್ರಪತಿ ಅಂತಲೇ ಕರೀತಾ ಇದ್ದಾರೆ. ಈಗ ಅವಳು ಏನು ಅಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಸ್ಥಾನದ ಹೆಸರು, ಜಾಗದ ಹೆಸರು. ಅಲ್ಲಿಂದ ಇಳಿದ್ರೆ ಮತ್ತೆ ರಾಷ್ಟ್ರಪತಿ ಅಂತ ಹೆಸರಿಲ್ಲ, ಅಲ್ಲಿಂದ ಇಳಿದ್ರೆ ಮತ್ತೆ ಪ್ರಧಾನಿ ಅಂತ ಹೆಸರಿಲ್ಲ. ಪರ್ಯಾಯ ಪೀಠದಿಂದ ಇಳಿದ್ರೆ ಮತ್ತೆ ಪರ್ಯಾಯ ಸ್ವಾಮಿಗಳು ಅಂತ ಅನ್ನೋ ಅಲ್ಲ. ಮತ್ತೆ ಅನ್ನಬೇಕಾದ್ರೆ ಪುನಃ ಆ ಪೀಠ ಇರಲೇಬೇಕು. ಮತ್ತೆ ಯಾರಿಗನ್ನೋದು? ಆ ಪೀಠಕ್ಕೆ ಯಾರು ಬರ್ತಾರೆ ಅವರಿಗೆ ಪರ್ಯಾಯ ಸ್ವಾಮಿಗಳು ಅಂತ ಅನ್ನೋದು. ಹಾಗಾದರೆ ಪರ್ಯಾಯ ಪೀಠ ಎನ್ನುವುದು ಅದು ಆ ಜಾಗದ ಹೆಸರು, ವ್ಯಕ್ತಿ ಹೆಸರಲ್ಲ ಅಲ್ವೋ. ಅದೇ ರೀತಿಯಲ್ಲಿ ಇಂದ್ರ ಎನ್ನುವುದು ಆ ಜಾಗದ ಹೆಸರು. ಅಲ್ಲಿಗೆ ಯಾರು ಬಂದು ಕೂಡ್ತಾರೋ ಅವರೆಲ್ಲ ಇಂದ್ರರೇ. ಭಗವಂತ ಅಲ್ಲಿ ಬಂದು ಕೂತ, ಇಂದ್ರ ಅಂತ ಹೆಸರು ಬಂತು. ವಾಯುದೇವರು ಬಂದು ಕೂತರು, ಇಂದ್ರ ಅಂತ ಹೆಸರು ಬಂತು. ಈಗ ವೈವಸ್ವತ ಮನುವಿನ ಕಾಲ, ಯಾರು? ಪುರಂದರ ಬಂದ, ಅವನಿಗೆ ಇಂದ್ರ ಅಂತ ಹೆಸರು ಬಂತು. ವೈವಸ್ವತ ಮನುವಿನ ಕಾಲ ಮುಗಿಯುವಾಗ ಈ ಇಂದ್ರ ಈಗ ಇರತಕ್ಕಂಥ ಶಚೀಪತಿ ಜಾಗ ಖಾಲಿ ಮಾಡಬೇಕು. ವೈವಸ್ವತ ಮನು ಹೋದ ಮೇಲೆ ಮತ್ತೊಬ್ಬ ಮನು ಬರ್ತಾನೆ ಆಳ್ಲಿಕ್ಕೆ. ಆವಾಗ ಯಾರು ಬರ್ತಾನೆ? ಬಲಿಚಕ್ರವರ್ತಿ ಇಂದ್ರನ ಪದವಿಯಲ್ಲಿ ಬಂದು ಕೂಡ್ತಾನೆ. ಅವ ಸ್ವಲ್ಪ ಸಮಯ ಆಳ್ತಾನೆ, ಹೋಗ್ತಾನೆ. ಹಾಗಾದರೆ ಇಂದ್ರನ ಪದವಿ ನಶ್ವರ. ಯಾಕೆ? ಚತುರ್ಮುಖ ಬ್ರಹ್ಮನ ಒಂದು ಹಗಲಲ್ಲಿ ಪಾಪ 1 ಗಂಟೆ ಕೂಡ್ತಾನೋ ಇಲ್ವೋ ಗೊತ್ತಿಲ್ಲ, 2 ಗಂಟೆ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ಕೂಡಬೇಕು, ಜಾಗ ಖಾಲಿ ಮಾಡಬೇಕು. ರುದ್ರದೇವರದ್ದು ಹಾಗೆಯೇ, ಪದವಿ ನಶ್ವರನೇ. ಏನು ನಶ್ವರ? ಈಗ ರುದ್ರದೇವರು ತನ್ನ ಪದವಿಯಲ್ಲಿದ್ದಾರಲ್ಲ, ಹೌದು. ಎಷ್ಟು ಸಮಯ ಇರ್ತಾರೆ? ಇವನಕ್ಕಿಂತ ಸ್ವಲ್ಪ ಜಾಸ್ತಿ ಸಮಯ ಇರ್ತಾರೆ ಅಷ್ಟೇ. ಎಷ್ಟು ಜಾಸ್ತಿ ಅಂತಂದರೆ, ಈ ಇಂದ್ರ ಶಚೀಪತಿ ಇಂದ್ರ ಚತುರ್ಮುಖ ಬ್ರಹ್ಮನ 12 ಗಂಟೆಯ ಅವಧಿಯಲ್ಲಿ ಯಾವುದೋ ಒಂದು 60 ನಿಮಿಷಗಳ ಕಾಲ, ಬೇಕಿದ್ರೆ ಇನ್ನೊಂದು 60 ನಿಮಿಷ ಸೇರಿಸಿ ಅದಕ್ಕೆ ಒಂದು 120 ನಿಮಿಷಗಳ ಕಾಲ ಮಾತ್ರ ಆಳಿದ. ಅದು 1 ದಿವಸದಲ್ಲಿ, ಚತುರ್ಮುಖ ಬ್ರಹ್ಮನ 1 ಹಗಲಲ್ಲಿ, 1 ಹಗಲಲ್ಲಿ 120 ನಿಮಿಷ ಮಾತ್ರ. ಯಾರು? ಈ ಶಚೀಪತಿ ಇಂದ್ರ ಅಲ್ಲಿ ಕೂತು ರಾಜ್ಯಭಾರ ಮಾಡಿದ. ಮತ್ತೆ ಇಳಿದು ಹೋಗಲೇಬೇಕಲ್ವೋ. ಆದರೆ ರುದ್ರದೇವರು ಹಾಗಲ್ಲ. ಚತುರ್ಮುಖ ಬ್ರಹ್ಮನ 1 ದಿವಸದಲ್ಲಿ ರುದ್ರದೇವರಿದ್ದಾರಲ್ಲ, ತನ್ನ ಕೈಲಾಸದ ಆಧಿಪತ್ಯದಲ್ಲಿ ರುದ್ರದೇವರಿದ್ದಾರಲ್ಲ. ಚತುರ್ಮುಖ ಬ್ರಹ್ಮನ 2ನೇ ದಿವಸ, 3ನೇ ದಿವಸ, 4ನೇ ದಿವಸ, 1 ವರ್ಷ, 10 ವರ್ಷ, 50 ವರ್ಷ, 100 ವರ್ಷ, ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆಗುವ ತನಕ ಈ ರುದ್ರದೇವರು ಅದೇ ಪದವಿಯಲ್ಲಿರ್ತಾರೆ. ಆ ಪದವಿಂದ ತಪ್ಪುವುದೇ ಇಲ್ಲ. ಅದರಿಂದ ಇಂದ್ರನಿಗಿಂತ ಸ್ವಲ್ಪ ವಾಸಿ ಅಲ್ವೋ, ಸ್ವಲ್ಪ ಜಾಸ್ತಿ ಸಮಯ ಕುರ್ಚಿಯಲ್ಲಿ ಕೂಡಲಿಕ್ಕೆ ಸಿಕ್ಕಿತವರಿಗೆ. ಅದು ಲೆಕ್ಕ ಹೇಗೆ? 100 ವರ್ಷ ಅಂದರೆ ಲೆಕ್ಕ ಹೇಗೆ? 1 ದಿವಸ ಅಂದರೆ ನಮ್ಮ ನಿಮ್ಮ ಲೆಕ್ಕದಲ್ಲಿ 432 ಕೋಟಿ ವರ್ಷದಂತೆ. ಇದು 1 ಹಗಲು, ಹಾಗೆ 1 ರಾತ್ರಿ, ಹಾಗೆ 1 ವಾರ, ಹಾಗೆ 1 ಪಕ್ಷ, ಹಾಗೆ 1 ಮಾಸ, ಹಾಗೆ 1 ಅಯನ, ಹಾಗೆ 1 ವರ್ಷ, ಹಾಗೆ 100 ವರ್ಷ. ಇಷ್ಟು ಸಮಯ ರುದ್ರದೇವರು ಎಲ್ಲಿರ್ತಾರೆ? ತನ್ನ ಸ್ಥಳದಲ್ಲಿ,
ತಪಶ್ಚರ್ಯ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡಿಕೊಂಡು ಇರ್ತಾರೆ. ಅವರು ಆ ಪದವಿ ಬಿಟ್ಟು ಹೋಗುವ ಪ್ರಸಂಗ ಇಲ್ಲ. ಯಾವಾಗ ಆ ಪದವಿಯನ್ನು ಖಾಲಿ ಮಾಡ್ತಾರೆ, ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆಗಿ ಚತುರ್ಮುಖ ತಾನು ಮೋಕ್ಷಕ್ಕೆ ಹೋದಾಗ ರುದ್ರದೇವರು ತನ್ನ ಪದವಿಯನ್ನು ಖಾಲಿ ಮಾಡಿದ್ರು. ಖಾಲಿ ಮಾಡಿ ಎಲ್ಲಿಗೆ ಹೋದ್ರು, ಅವರಿಗೆ ಬಡ್ತಿ ಬಂತು. ಮುಂಬಡ್ತಿ ಹಿಂಬಡ್ತಿ ಅಲ್ಲ, ಮುಂಬಡ್ತಿ ಬಂತು. ಮುಂಬಡ್ತಿ ಅಂದರೆ ಗೊತ್ತು ತಾನೆ, ಪ್ರಮೋಷನ್ ಆಯ್ತು ಅವರಿಗೆ. ಎಲ್ಲಿಗೆ ಹೋದ್ರು, ಶೇಷ ಪದವಿಗೆ ಬಂದರು. ಅಂತೂ ಆ ಜಾಗ ಖಾಲಿ ಮಾಡಬೇಕು ರುದ್ರದೇವರು. ಹಾಗಾದರೆ ರುದ್ರದೇವರು ಕೂಡ ಅವರ ಸಿಂಹಾಸನ, ಅವರ ಐಶ್ವರ್ಯ ನಶ್ವರ, ಇಂದ್ರನ ಸಿಂಹಾಸನವು ಕೂಡ ನಶ್ವರ. ಆದರೆ ವಾದಿರಾಜ ಶ್ರೀಪಾದರು ಹೇಳುವಾಗ ಮಾತ್ರ ಇಂದ್ರನಿಗೇನಂದ್ರು ರುದ್ರನಿಗೇನಂದ್ರು, ನಶ್ವರ ಐಶ್ವರ್ಯವ ಬಯಸುವವ ಇಂದ್ರ. ರುದ್ರನಿಗಾಗುವಾಗ ನಶ್ವರ ಐಶ್ವರ್ಯವ ಬಯಸುವ ಅಂತಂದಿಲ್ಲ, ಪರರ ಆಶ್ರಯಿಸಿ ಬಾಳುವ ಈಶ್ವರ ಅಂತ ರುದ್ರನಿಗಂದ್ರು. ಯಾಕೆ ಹೀಗೆ ಮಾಡಿದ್ರು ರಾಜರು? ಅದಕ್ಕೆ ನಮ್ದು ಉತ್ತರ ಏನು ಅಂತಂದ್ರೆ, ಅದು ಲಕ್ಷ್ಮಿ ಹಾಗೆ ಹೇಳಿದ್ಳು, ರಾಜರು ಹೀಗೆ ಹೇಳಿದ್ರು. ಅಲ್ಲ, ಲಕ್ಷ್ಮಿಯ ಬಾಯಿಂದ ಹೇಳಿಸಿದ್ದು ರಾಜರೇ. ಹೀಗೆ ಹೇಳು ನೀನು ಅಂತ ಲಕ್ಷ್ಮಿಯ ಬಾಯಿಂದ ಹೇಳಿಸಿದ್ದು ರಾಜರೇ. ಯಾಕೆ ಅಂದರೆ ಮತ್ತೇನಿಲ್ಲ, ಇಷ್ಟೇ ಅಭಿಪ್ರಾಯ. ಏನು ಅಂತಂದರೆ, ಚತುರ್ಮುಖ ಬ್ರಹ್ಮನ ಆ ಒಂದು ಹಗಲಲ್ಲಿ, ಆ ಒಂದು ಮನುವಿನ ಕಾಲದಲ್ಲಿ ಏನೋ ಈ ನಮ್ಮ ಇಂದ್ರ ಶಚಿಪತಿ ಇಂದ್ರ ಒಂದು 120 ನಿಮಿಷ ಇರ್ತಾನಲ್ಲ ಆ ಸಿಂಹಾಸನದಲ್ಲಿ ಇರ್ತಾನಲ್ಲ, ಮನುವಿನ ಕಾಲದಲ್ಲಿ 120 ನಿಮಿಷ ಇರ್ತಾನಲ್ಲ ಚತುರ್ಮುಖ ಬ್ರಹ್ಮನ ಇದರಲ್ಲಿ ಇಂದ್ರ ಆ ಪದವಿಯಲ್ಲಿ 120 ನಿಮಿಷ ಇರ್ತಾನಲ್ಲ, 120 ನಿಮಿಷ ಇರುವುದಾಗಲೂ ಕೂಡ ಏನು 120 ನಿಮಿಷ ಪೂರಾ ಇರೋಲ್ಲ. ಮತ್ತೆ ಮಧ್ಯದಲ್ಲಿ ರಾವಣ ಬಂದ, ಓಡು ಅಂತಂದ, ಹಿರಣ್ಯಕಶು ಬಂದ, ನಡಿ ಅಂತಂದ, ಬಲಿಚಕ್ರವರ್ತಿ ಬರಲಿಕ್ಕೆ ತಯಾರಾದ, ಈಗಲೇ ಬಿಟ್ಟುಕೊಡು ನಿನ್ನ ಸಿಂಹಾಸನ ಅಂತಂದ. ಹಾಗಾದರೆ ಆ ಒಂದು 120 ನಿಮಿಷಗಳ ಮಧ್ಯದಲ್ಲಿಯೂ ಕೂಡ ಇಂದ್ರನು ಬಹಳ ಸಲ ತನ್ನ ಸಿಂಹಾಸನವನ್ನು ಬರಿದು ಮಾಡಿ ಎಲ್ಲೆಲ್ಲೋ ಓಡತಕ್ಕಂಥ ಪ್ರಸಂಗ ಬಂದಿತ್ತು. ಆದರೆ ರುದ್ರದೇವರಿಗೆ ಅಂತ ಯಾರಾದರೂ ಕೂಡ, ಇಷ್ಟು ದೈತ್ಯರು ಹುಟ್ಟಿದ್ದಾರಲ್ಲ ಭೂಮಿಯಲ್ಲಿ, ಹುಟ್ಟಿದ್ದಾರೋ ಹುಟ್ಟಿದ್ರು ಹೇಗೆ ಬೇಕಾದರೂ ಹೇಳ್ಬೋದು, ಹುಟ್ಟಿದ್ದಾರೆ ಅಂದರೆ ವರ್ತಮಾನ ಕಾಲ, ಹುಟ್ಟಿದ್ರು ಅಂತಂದರೆ ಭೂತಕಾಲ. ಅಂತ ಇಷ್ಟು ದೈತ್ಯರು ಭೂಮಿಯಲ್ಲಿದ್ದರಲ್ಲ. ಭೂಮಿಯಲ್ಲಿರುವಾಗ ಯಾವುದೇ ಒಬ್ಬ ದೈತ್ಯ ಕೈಲಾಸಕ್ಕೆ ಹೋಗಿ ನಡೀತೀಯ ನಿನ್ನನ್ನು ಎಳೆದು ಹಾಕಲು ಅಂತ ಕೇಳಲಿಲ್ಲ. ರುದ್ರದೇವರನ್ನು ಎಳೆದು ಹಾಕುವ ಪ್ರಸಂಗವನ್ನು ಯಾವ ದೈತ್ಯನೂ ಮಾಡಿಲ್ಲ. ಆದರೆ ಇಂದ್ರನಿಗಾಗುವಾಗ ದೈತ್ಯರೆಲ್ಲ ಅಲ್ಲಿ ಹೋಗಿ ನಡಿ ಇಲ್ಲಿಂದ ಸ್ವರ್ಗಾಧಿಪತ್ಯ ತಮಗೂ ಬೇಕು ಅಂತ ತಗೊಂಡ್ರಲ್ಲ. ಹಾಗಾದರೆ 120 ನಿಮಿಷಗಳ ಅವಧಿಯಲ್ಲಿ ಇಂದ್ರ ಬಹಳಷ್ಟು ಸಲ ತಾನು ಕುರ್ಚಿಯಿಂದ ಸಿಂಹಾಸನದಿಂದ ಭ್ರಷ್ಟನಾಗಿದ್ದಾನೆ. ಆದ್ದರಿಂದ ವಾದಿರಾಜರು ಏನಂದ್ರು, ನಶ್ವರ ಐಶ್ವರ್ಯವ ಬಯಸುವವ. ತನಗೆ ಎಷ್ಟು ಅವಧಿ ಉಂಟೋ ಕುರ್ಚಿಯಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಎಷ್ಟು ಅವಧಿ ಉಂಟೋ ಅಷ್ಟು ಅವಧಿಯಲ್ಲಿ ಪೂರಾ ಇದ್ದುಕೊಂಡು ಅದನ್ನು ಅನುಭವಿಸುವುದು ಇಂದ್ರನ ಹಣೆಯಲ್ಲಿ ಬರೀಲಿಲ್ಲ. ಆದರೂ ಬೇಕು ಬೇಕು ಬೇಕು, ಕುರ್ಚಿ ಎಷ್ಟು ದಿವಸ ಅಂತ ಗೊತ್ತಿಲ್ಲ, ಆದರೂ ಬೇಕು ಬೇಕು ಬೇಕು. ಶಾಲೆಯಲ್ಲಿ ಅಧ್ಯಾಪಕ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದ, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅಂತ. ಕೆಳಗಿನೊಂದು 3-4 ಹೆಸರು ಕೊಟ್ಟಿದ್ದ, ಆಗಿ ಹೋದವರು ಇರುವವರು ಎಲ್ಲ ಹೆಸರು ಕೊಟ್ಟಿದ್ದ. ಅದರಲ್ಲಿ ಒಂದು ಸರಿಯಾದ ಹೆಸರು ಉಂಟು, ಇರುವವರ ಹೆಸರು ಉಂಟು. ಹುಡುಗ ಆಗಿರುವವರ ಹೆಸರನ್ನೇ ಬರೆದು ತುಂಬಿಸಿದ, ನಮ್ಮ ದೇಶದ ಪ್ರಧಾನಮಂತ್ರಿ ಇವರು ಅಂತ. ಆ ಉತ್ತರ ಪತ್ರಿಕೆ ಅಲ್ಲಿ ತಿದ್ದಲಿಕ್ಕೆ ಹೋಗಿ ತಿದ್ದುವವರು ಮುಷ್ಕರ ಮಾಡಿಲ್ಲ ಅಂದರೆ, ಆವಾಗ ಸರಿಯಾಗಿ ಸ್ವಲ್ಪ ಬೇಗನೆ ಅದು ತಿದ್ದುಪಡಿಯಾಗಿ ಹೊರಗೆ ಬಂದಾಗ ಪ್ರಧಾನಮಂತ್ರಿ ಬೇರೆಯಾಗಿದ್ದ. ಆ ತಿದ್ದತಕ್ಕಂಥವನ ಆ ಪತ್ರಿಕೆಗೆ, ಉತ್ತರ ಪತ್ರಿಕೆಗೆ ಮೌಲ್ಯಮಾಪನ ಮಾಡ್ತಾನಲ್ಲ, ಅವ ಮೌಲ್ಯಮಾಪನ ಮಾಡ್ತಾ ಇದ್ದಾನೆ. ಪ್ರಶ್ನೆ ಪತ್ರಿಕೆ ಉಂಟು, ಪ್ರಧಾನಮಂತ್ರಿ ಯಾರು ಅಂತ. ಇವ ಉತ್ತರ ಬರೆದಿದ್ದಾನೆ, ಇವ ಉತ್ತರ ಬರೆದಾಗ ಸರಿ ಇತ್ತು, ತಿದ್ದುವಾಗ ತಪ್ಪಾಗಿತ್ತು, ಏನು ಮಾಡಬೇಕೀಗ? ಇದಕ್ಕೆ ಸರಿ ಅಂತ ಹಾಕಬೇಕಾ ತಪ್ಪು ಅಂತ ಹಾಕಬೇಕಾ? ಅಲ್ವೋ. ಆದರೂ ಕೂಡ ಬೇಕು ಬೇಕು ಬೇಕು, ನಶ್ವರ ಐಶ್ವರ್ಯವ ಬಯಸ್ತಾರೆ ಇಂದ್ರ ಅಂತೇಳಿ ಹೆಣ್ಮಗಳು ಲಕ್ಷ್ಮಿ ಅಂತ ಇದ್ದಾಳೆ. ಏನು ವರದಕ್ಷಿಣೆ ಬೇಕು 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 ಅಂತ ಈ ಹುಡುಗ ಅದು ಬೇಕು ಇದು ಬೇಕು ಇದು ಬೇಕು, ಏನು ನಾಳೆ ಸತ್ತು ಹೋಗುವಾಗ ಹಿಡ್ಕೊಂಡು ಹೋಗ್ತಾನ ಇವ? ನಶ್ವರ ಐಶ್ವರ್ಯವ ಬಯಸುವ ಈ ಹುಡುಗ ಬೇಡ ಅಲ್ವೋ. ಇಂಥ ಇಷ್ಟು ವರದಕ್ಷಿಣೆಯನ್ನು ವರದಕ್ಷಿಣೆ ಕೊಡಬೇಕಾ? ಖಂಡಿತ ಕೊಡಬೇಕು. ಮೆಲ್ಲ ಹೇಳ್ತೇನೆ, ಸರ್ಕಾರಕ್ಕೆ ಗೊತ್ತಾದರೆ ಬಿಡದಿದ್ದಾರೆ. ಯಾಕೆ ಗೊತ್ತಾ? ಮಾಡಿದ ದಾನಕ್ಕೆ ಫಲ ಬರಬೇಕಾದರೆ ಜೊತೆಯಲ್ಲಿ ದಕ್ಷಿಣೆ ಬೇಕು.
ಯಾವುದೇ ಒಂದು ವಸ್ತುವನ್ನು ದಾನ ಮಾಡಿ, ದಾನ ಮಾಡಿದ ವಸ್ತುವಿನಲ್ಲಿ ನಾರಾಯಣ ಇದ್ದಾನೆ. ವಸತೀತಿ ವಸ್ತು, ಅದಕ್ಕೆ ವಸ್ತು ಅಂತ ಯಾಕೆ ಹೆಸರು? ನಾರಾಯಣ ವಸತಿ ತತ್ರ, ಆದ್ದರಿಂದ ಅದು ವಸ್ತು. ವಸ್ತುವನ್ನು ಒಬ್ಬನಿಗೆ ಕೊಡುವಾಗ ಕೇವಲ ನಾರಾಯಣನನ್ನು ಮಾತ್ರ ಕೊಡುವುದಲ್ಲ, ಅವನ ಜೊತೆ ಲಕ್ಷ್ಮಿಯನ್ನು ಕೊಡಬೇಕು. ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳುವಾಗ ಗಂಡನನ್ನು ಮಾತ್ರ ಕರೆಯುವುದಲ್ಲ, ನೀನು ಬಾ ಊಟಕ್ಕೆ. ನಿಜವಾದ ಗಂಡ ಆದರೆ ನನಗೆ ಮದುವೆ ಆಗಿದೆ ಮನೆಯವಳು ಇದ್ದಾಳೆ ಅಂತ ಹೇಳಿ ತಾನು ಹೋಗದೆ ತೆಪ್ಪಗಿರ್ತಾನೆ. ಸಾಮಾನ್ಯ ಗಂಡ ಆದರೆ, ಗಂಡಾಂತರ ಕೊಡುವ ಗಂಡ ಆದರೆ ಸರಿ ಬರ್ತೇನೆ ಅಂತ ಅಂದುಬಿಡ್ತಾನೆ. ನಿಜವಾದ ಕ್ರಮ ಏನು? ನಿಜವಾದ ಕ್ರಮ ಹೇಗಿರಬೇಕು? ಬರೇ ಪತಿಯನ್ನು ಕರೆದರೆ ಹೋಗತಕ್ಕದ್ದಲ್ಲ. ಯಾಕೆ ಕರೆಯುವಾಗ ದಂಪತಿಗಳನ್ನು ಕರೆಯುವುದು ಅಂತಲೇ ಕ್ರಮ ನಮ್ಮಲ್ಲಿ. ಲಕ್ಷ್ಮೀನಾರಾಯಣರನ್ನು ಊಟಕ್ಕೆ ಕರೆಯುವುದು ಅಂತ ಕ್ರಮ. ಈ ವ್ಯಕ್ತಿಗೆ ಊಟ ಹಾಕಿದರೆ ಏನು ತೃಪ್ತಿ ಪಡಿಸ್ತಾನೆ ನಮ್ಮನ್ನು? ಲಕ್ಷ್ಮೀನಾರಾಯಣರ ಚಿಂತನೆ ಮಾಡಿ ಊಟ ಹಾಕಿದರೆ ನಮಗೆ ತೃಪ್ತಿಯಾಗುತ್ತೆ. ಆದ್ದರಿಂದ ಬರೇ ವಸ್ತುವನ್ನು ದಾನ ಮಾಡುವುದಲ್ಲ, ವಸ್ತುವಿನ ಜೊತೆಗೆ ದಕ್ಷಿಣೆ ಕೊಡಬೇಕು. ಅಲ್ಲ ಮತ್ತೆ ಅವರ ದಕ್ಷಿಣೆ ಗಲಾಟೆ ಉಂಟಲ್ಲ, ಅವ ಇಷ್ಟು ಬೇಕು ಅಂತಂದರೆ ಹುಡುಗಿಯನ್ನು ಕೊಡಬೇಡಿ, ದಕ್ಷಿಣೆಯನ್ನು ಕೊಡಬೇಡಿ. ಆ ದಾನ ತಗೊಳ್ಳುವವ ಯಾವಾಗಲೂ ಕೂಡ ಕ್ರಮ ಹೇಗೆ ಗೊತ್ತಾ? ದಾನ ತಗೊಳ್ಳುವವರು ನನಗೆ ಅದು ದಾನ ಕೊಡಿ ಇದು ದಾನ ಕೊಡಿ ಅಂತ ಕೇಳಿದರೆ ಅವನಿಗೆ ದಾನ ಕೊಡೋದಲ್ಲ, ಎರಡು ಹೊಡೆದು ಓಡಿಸಿಬಿಡುದು. ಮತ್ತು ದಾನ ತಗೊಳ್ಳುವವರು ಹೇಗಿರಬೇಕು ಗೊತ್ತೋ? ಕೊಟ್ಟದ್ದನ್ನು ಇಸ್ಕೊಂಡು ಹೋಗುವವರೇ ನಿಜವಾದ ದಾನಕ್ಕೆ ಪಾತ್ರರು. ಅವರನ್ನು ಸತ್ಪಾತ್ರದಲ್ಲಿ ದಾನ ಮಾಡಬೇಕು ಅಂದರೆ ಇದೇ ಅರ್ಥ. ಕೊಟ್ಟದ್ದನ್ನು ಇಸ್ಕೊಂಡು ಹೋಗುವವರು, ಕೊಟ್ಟದ್ದನ್ನು ತಗೊಂಡು ತೃಪ್ತಿಯಿಂದ ತಗೊಂಡು ಹೋಗುವವರೇ ನಿಜವಾದ ದಾನ ಪಾತ್ರರು. ಅದು ಬಿಟ್ಟು ಆ ತಾಮ್ರದ ತಂಗಿಗೆ ಬೇಡ, ನನಗೆ ಆ ಬೆಳ್ಳಿ ತಂಬಿಗೆ ಕೊಟ್ಟರೆ ಚೆನ್ನಾಗಿತ್ತು ಅಂತನವರಿಗೆ ಕೊಡಬೇಡಿ. ಅದೇ ರೀತಿಯಲ್ಲಿ ಹುಡುಗ ನನಗೆ ಅದು ಕೊಡಿ ಇದು ಕೊಡಿ ಮತ್ತೇನು ಕೇಳೋಲ್ಲ, ಅನ್ನತಕ್ಕಂಥವನಿಗೆ ಏನು ಕೊಡಬೇಡಿ. ನಶ್ವರ ಐಶ್ವರ್ಯವ ಬಯಸುವವ ಅಂತ ವಾದಿರಾಜ ಶ್ರೀಪಾದರು ಸಮಾಜಕ್ಕೊಂದು ಪಾಠ ಕೊಟ್ರಲ್ಲ, ಒಳ್ಳೆಯ ಪಾಠ ಕೊಟ್ರಲ್ಲ. ನಮಗೆ ಹುಡುಗ ಬೇಕು ಅಂತ ಇರುತ್ತೆ, ಹುಡುಗ ಚೆನ್ನಾಗಿದ್ದಾನೆ ಪಾಪ, ಒಳ್ಳೆ ಅಧ್ಯಯನ ಮಾಡಿದ್ದಾನೆ ಚೆನ್ನಾಗಿದ್ದಾನೆ, ಆದ್ರೇನು ಮಾಡೋಣ, ಸ್ವಲ್ಪ ದುಡ್ಡಿನದ್ದು ಜಿಪುಣತನ, ಅವರ ದಕ್ಷಿಣೆ ಬೇಕು ಬೇಕು ಅಂತ. ಆ ಹುಡುಗನನ್ನು ಬಿಡಲಿಕ್ಕೆ ನಮಗೆ ಮನಸ್ಸಿಲ್ಲ. ಹಾಗಾದರೆ ಈ ನುಡಿಯನ್ನು ಆವೃತ್ತಿ ಮಾಡೋಣ, ಹುಡುಗನ ಮನಸ್ಸು ಬದಲಾವಣೆ ಆಗುತ್ತೆ. ಬೇಡ ನನಗೆ ವರದಕ್ಷಿಣೆ, ಹುಡುಗಿಯನ್ನು ಕೊಡಿ ಅಂತ ಅನ್ನತಕ್ಕಂಥ ಮಟ್ಟಕ್ಕೆ ಬರುತ್ತೆ. ರಾಜರು ತನ್ನ ತಪಶಕ್ತಿಯನ್ನು ಈ ಅಕ್ಷರಗಳಲ್ಲಿ ತುಂಬಿಸಿದ್ದಾರೆ. ಹಾಗಾದರೆ ನಶ್ವರ ಐಶ್ವರ್ಯವ ಬಯಸ್ತಾನೆ ಇಂದ್ರ, ಹುಡುಗಿ ಲಕ್ಷ್ಮಿ ಅಂತ ಇದ್ದಾಳೆ, ಇಂಥ ಹುಡುಗ ಏನಾಗ ಬೇಡ. ಹಾಗಾದರೆ ಇಂದ್ರ ನಶ್ವರ ಐಶ್ವರ್ಯವ ಬಯಸುವುದು ತಪ್ಪ? ಬಯಸಬಾರ್ದ? ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಇಂದ್ರ ಬಯಸಬೇಕು, ಲಕ್ಷ್ಮಿಯ ದೃಷ್ಟಿಯಲ್ಲಿ ಬಯಸಬಾರ್ದು. ಇದನ್ನೇ ಶಾಸ್ತ್ರಕಾರರು ಒಂದು ಭಾಗವತಕಾರರು ಒಂದು ಮಾತಂದರು, ಸುಮಂಗಲ ಕಶ್ಚಿತ್ ಆದರೆ ಕಾಂಕ್ಷತೆ ಮಾಂ ಅಂತೊಂದು ಮಾತಂದರು. ಕಶ್ಚಿತ್ ಸುಮಂಗಲ, ಒಬ್ಬ ಒಳ್ಳೆಯವ ಚೆನ್ನಾಗಿದ್ದಾನೆ ಹುಡುಗ, ಅದೇ ಇಂದ್ರ ಚೆನ್ನಾಗಿದ್ದಾನೆ ಹುಡುಗ, ಆದರೆ ಏನು ಮಾಡೋಣ, ಮಾಂ ಕಾಂಕ್ಷತೆ ನನ್ನ ಅಪೇಕ್ಷೆಯಲ್ಲಿದ್ದಾನೆ, ದುಡ್ಡಿನ ಅಪೇಕ್ಷೆಯಲ್ಲಿದ್ದಾನೆ. ಅವನಲ್ಲಿ ಗುಣ ಇಲ್ವಾ? ಉಂಟು. ದೋಷ? ದೋಷನೂ ಉಂಟು. ಆದ್ದರಿಂದ ಮಾಂ ಕಾಂಕ್ಷತೆ ನನ್ನನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ಒಂದು, ಅವನಿಗೆ ಗೊತ್ತಿದ್ರೂ ಕೂಡ ಐಶ್ವರ್ಯ ನಶ್ವರ ಅಂತ ಗೊತ್ತಿದ್ರೂ ಕೂಡ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಹಾಗಾದರೆ ಅವ ಏನು ಈಗ ಇಂದ್ರನಾಗಿದ್ದಾನೆ, ಏನೀಗ ಸಂಪತ್ತಿನಲ್ಲಿದ್ದಾನೆ, ಅವನ ಸಂಪತ್ತು ನಶ್ವರ. ಮತ್ತೊಂದೇನು, ನಶ್ವರ ಅಂತ ಗೊತ್ತಿದ್ರೂ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ಆದ್ದರಿಂದ ಇಂಥ ಹುಡುಗನನ್ನು ನಾನು ಒಲ್ಲೆ. ಹಾಗಾದರೆ ಶಾಸ್ತ್ರ ಇಂದ್ರನಿಗೆ ಸಂಪತ್ತು ಕೊಟ್ಟಿದೆ ಅಲ್ವೋ? ಹೌದು, ಇಂದ್ರ ಸಂಪತ್ತನ್ನು ಸ್ವೀಕಾರ ಮಾಡಿದ್ದಾನೆ. ಯಾಕೆ ಗೊತ್ತಾ? ಯದ್ಯಪಿ ಇಂದ್ರನಲ್ಲಿ ದೋಷಗಳನ್ನು ತುಂಬ ಹೇಳ್ತಾಳೆ ಲಕ್ಷ್ಮಿ, ಒಳಗಿಂದೊಳಗೆ ತುಂಬ ಹೇಳ್ತಾಳೆ. ಏನು ಅವನಲ್ಲಿ ದೋಷಗಳು? ಎಲ್ಲಿಯಾದರೂ ಯಜ್ಞ ಯಾಗ ಸರಿಯಾಗಿ ನಡೆಯಲಿಲ್ಲ ಅಂದರೆ, ತನಗೆ ಸಿಗಬೇಕಾದ ಆಹುತಿ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಇಂದ್ರನಲ್ಲಿಗೆ ಹೋದ ಅಂತ. ಯಜ್ಞ ಯಾಗ ಮಾಡ್ತಾ ಇರುವಾಗ ಆ ಹೋತ್ರಗಳು ತನಗೆ ಸರಿಯಾಗಿ ಆಹುತಿ ಕೊಟ್ಟಿಲ್ಲ ಅಂದರೆ ಅಲ್ಲಿ ಇಂದ್ರ ಯಾರನ್ನಾದರೂ ಕಳಿಸ್ತಾನೆ ಅಂತ. ಹೋಗು, ಅವನನ್ನು ಸ್ವಲ್ಪ ತಿದ್ದಿ ಬಾ, ಅವನು ನನಗೆ ಸರಿಯಾಗಿ ಆಹುತಿ ಕೊಡ್ತಾ ಇಲ್ಲ, ನನಗೇನು ಆಹುತಿ ಕೊಡಬೇಕು ಅಂತ ಹೇಳು ಅಂತೇಳಿ ಜನ ಕಳಿಸಿ ಅವ ಕೊಡುವ ಆಹುತಿಯನ್ನು ತಾನು ಸ್ವೀಕಾರ ಮಾಡ್ತಾನೆ ಇಂದ್ರ. ತನಗಂತೂ ಸಂಪತ್ತು ಬಂತು ಹೋಯಿತು, ಬಂತು ಹೋಯಿತು. ಹೇಗೆ? ದುರ್ವಾಸರ ಶಾಪದಿಂದ ಸಂಪತ್ತು ಹೋಯಿತು. ಭಗವಂತ ಹೇಳಿದ್ದಕ್ಕೆ ಸಮುದ್ರ ಮಥನ ಮಾಡಿ ಸಂಪತ್ತನ್ನು ಪಡ್ಕೊಂಡ. ಇನ್ನೂ ಏನು ಮಾಡಿದ್ದಾನೆ ಇಂದ್ರನದ್ದು? ತುಂಬ ಹೇಳ್ತಾರೆ. ನರಕಾಸುರ ಇಂದ್ರನ ಮನೆಯಲ್ಲಿದ್ದಂಥ ಆದಿತೀಯ ಕುಂಡಲ ಹಿಡ್ಕೊಂಡು ಹೋಗಿದ್ದ ನರಕಾಸುರ. ವರುಣನ ಅಮೃತಮಯವಾದ ಛತ್ರವನ್ನು ನರಕಾಸುರ ಬಲಾತ್ಕಾರವಾಗಿ ಹಿಡ್ಕೊಂಡು ಹೋಗಿದ್ದ. ಇಂದ್ರ ಹೋಗಿ ಕೃಷ್ಣನಿಗೆ ಮೊರೆ ಇಟ್ಟ. ಕೃಷ್ಣ ಭಾಮೆಯಿಂದ ಕೂಡಿಕೊಂಡು ನರಕಾಸುರನ ಮನೆಗೆ ಹೋಗಿ ನರಕಾಸುರನ್ನು ಹೊಡೆದು ಬಡಿದು ಕಡಿದು ಅವನಲ್ಲಿದ್ದಂಥ ಕುಂಡಲವನ್ನು ತಂದು ಕೊಟ್ಟ.
ಇಂದ್ರನ ತಾಯಿಗೆ ಕೊಟ್ಟ. ಆಮೇಲೆ ಅದೇ ಕೃಷ್ಣ ಸತ್ಯಭಾಮೆಯರು ಇಂದ್ರನ ಉದ್ಯಾನದಲ್ಲಿ ಅಡ್ಡಾಡ್ಲಿಕ್ಕೆ ಹೋದರು. ಅಡ್ಡಾಡಿದಾಗ ಏನು ಕಂಡಿತು? ಪಾರಿಜಾತ ವೃಕ್ಷ ಕಂಡಿತು. ಭಾಮೆ ಅಂದಳು, ಪಾರಿಜಾತ ವೃಕ್ಷ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತಂದಳು. ಕೃಷ್ಣ ಕಿತ್ತ, ಕಿತ್ತಾಗ ಇಂದ್ರ ಯುದ್ಧಕ್ಕೆ ಬಂದ. ತನಗೆ ಸಿಗುವುದೆಲ್ಲ ಕ್ರಮ ಪ್ರಕಾರ ಸಿಗಬೇಕು, ಇನ್ನೊಬ್ಬರಿಗೆ ಸಿಗುವುದಾಗುವ ಮಾತ್ರ ಅಡ್ಡ ಬರ್ತಾನೆ ಇಂದ್ರ. ಇಂಥವನು ಈ ದಿವಸ ಏನೋ ಯಾವುದಕ್ಕೆ ಬಂದು ಕೂತಿದ್ದಾನೆ? ಸ್ವಯಂವರಕ್ಕೆ ಬಂದು ಕೂತಿದ್ದಾನೆ. ಹಾಗಾದ್ರೆ ಇದೆಲ್ಲ ದೋಷಗಳನ್ನು ಲಕ್ಷ್ಮಿ ಎಣಿಸಿದರೆ ನಾವಿದನ್ನು ಗುಣತ್ವೇನ ಎಣಿಸಿಕೊಳ್ಬೇಕು, ಇದನ್ನೆಲ್ಲ ಗುಣ ಅಂತ ಎಣಿಸಿಕೊಳ್ಬೇಕು. ಏನು? ಇಂದ್ರ ಸಂಪತ್ತಿನಿಂದ ಭ್ರಷ್ಟನಾಗಿ ಸಮುದ್ರ ಮಥನ ಮಾಡಿ ಪ್ರಯತ್ನ ಮಾಡಿ ಸಂಪತ್ತನ್ನು ಪುನಃ ಪಡ್ಕೊಂಡ. ಯಾವುದಕ್ಕೋಸ್ಕರ ಸಂಪತ್ತನ್ನು ಪಡ್ಕೊಂಡ? ಮತ್ತೆ ಯಾವುದಕ್ಕೂ ಅಲ್ಲ, ಭಗವಂತನ ಸೇವೆಗಾಗಿ. ದೇವತೆಗಳು ಈ ದಿವಸ ಅಧಿಕಾರವನ್ನು ಪಡೆಯುವುದು, ದೇವತೆಗಳು ಈ ದಿವಸ ನನಗೆ ಇಂತಹ ಕುರ್ಚಿ ಬೇಕು ಅಂತ ಅಪೇಕ್ಷೆ ಪಡುವುದು, ಸಂಪತ್ತನ್ನು ಬಯಸುವುದು ದೇವತೆಗಳು ಯಾವುದಕ್ಕೋಸ್ಕರ ಅಂತಂದರೆ ಭಗವಂತನ ಸೇವೆಗಾಗಿ. ಆದ್ದರಿಂದ ನಮ್ಮಲ್ಲಿ ಹಿರಿಯರು ಶಾಸ್ತ್ರ ಒಂದು ಮಾತು ಹೇಳಿತು, ದ್ವೇವಾವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ. ಎರಡೂ ವಿದ್ಯೆ ಓದು, ಪರವಿದ್ಯೆಯನ್ನು ಓದು, ಅಪರವಿದ್ಯೆಯನ್ನು ಓದು. ಪರವಿದ್ಯೆ ಅಂದರೆ ದೇವರಿಗೆ ಸಂಬಂಧಪಟ್ಟದ್ದು, ಅಪರವಿದ್ಯೆ ಅಂತಂದರೆ ಲೌಕಿಕ. ಎರಡೂ ಓದು. ಅಲ್ಲ, ಲೌಕಿಕ ಓದಿದ್ರಿಂದ ದೋಷ ಇಲ್ವಾ? ದೋಷ ಉಂಟು. ದೋಷ ಉಂಟಾ? ಇಲ್ಲ. ಯಾವಾಗ ದೋಷ, ಯಾವಾಗ ದೋಷ ಇಲ್ಲ? ಲೌಕಿಕ ಓದಿ, ಸಂಪಾದನೆ ಮಾಡಿ, ದುಡ್ಡು ಸಂಪಾದನೆ ಮಾಡಿ, ಸಂಬಳ ಪಡೆದು, ಆ ಸಂಬಳದಿಂದ ಏನು ಮಾಡೋದು, ಐಷಾರಾಮ ಜೀವನ ಮಾಡಿದರೆ ದೋಷ ಲೌಕಿಕ. ಸಂಪಾದನೆ ಮಾಡು, ದುಡ್ಡು ಸಂಪಾದನೆ ಮಾಡು, ಸಂಪಾದನೆ ಮಾಡಿದ ದುಡ್ಡಿನಿಂದ ಒಬ್ಬ ಗುರುಗಳನ್ನು ಇಟ್ಟುಕೊಂಡು ಅವನಿಗೆ ಸಂಬಳ ಕೊಟ್ಟು ಅವನಿಂದ ಭಗವಂತನ ಬಗ್ಗೆ ಅಧ್ಯಯನ ಮಾಡು, ಭಗವಂತನಿಗೆ ಬೇಕಾದ ಸೇವೆಗಾಗಿ ದುಡ್ಡನ್ನು ಉಪಯೋಗ ಮಾಡು. ಆವಾಗ ನೀನು ಸಂಪಾದನೆ ಮಾಡಿದ ದುಡ್ಡು ಸಾರ್ಥಕ, ಆವಾಗ ಲೌಕಿಕ ನಿನಗೆ ಪುಣ್ಯದಾಯಕ, ಇಲ್ಲ ಪಾಪದಾಯಕ. ಅದೇ ರೀತಿ ದೇವತೆಗಳು ಈ ದಿವಸ ಸಂಪತ್ತನ್ನು ಬಯಸುವುದು ಯಾವುದಕ್ಕೋಸ್ಕರ ಅಂತಂದರೆ ಭಗವಂತನ ಸೇವೆಗೋಸ್ಕರ. ಅಧಿಕಾರ ಬಯಸುವುದು ಯಾವುದಕ್ಕೋಸ್ಕರ ಅಂತಂದರೆ ಭಗವಂತನ ಸೇವೆಗೋಸ್ಕರ. ಆದ್ದರಿಂದಲೇ ಅಂತೆ ಶಾಸ್ತ್ರ ಒಂದು ಮಾತು ಹೇಳಿತು, ಏನು? ಅಪರೋಕ್ಷ ಜ್ಞಾನ ಮನುಷ್ಯರಿಗೂ ಆಗುತ್ತೆ, ದೇವತೆಗಳಿಗೂ ಆಗುತ್ತೆ. ಸಾತ್ವಿಕ ಮನುಷ್ಯರಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ, ಒಳ್ಳೆಯ ಮನುಷ್ಯರಿಗೆ ಭಗವಂತನನ್ನು ಕಾಣಲಿಕ್ಕೆ ಸಿಗುತ್ತಾನೆ, ಬಿಂಬರೂಪದ ದರ್ಶನ ಆಗುತ್ತೆ, ದೇವತೆಗಳಿಗೂ ಆಗುತ್ತೆ ಅಲ್ವೋ? ಆದರೆ ಮನುಷ್ಯರಿಗೆ ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷ ಆಗಲಿಕ್ಕೆ ಹೆಚ್ಚು ಸಮಯ ಇಲ್ಲ, ಕೂಡಲೇ ಮೋಕ್ಷ. ಅಪರೋಕ್ಷ ಜ್ಞಾನ ಆಯಿತು, ಇದ್ದ ಬದ್ದ ಅಲ್ಪ ಸ್ವಲ್ಪ ಪ್ರಾರಬ್ಧವನ್ನು ಅನುಭವಿಸಿದ್ರು, ಮೋಕ್ಷಕ್ಕೆ ಹೋದರು. ದೇವತೆಗಳು ಹಾಗಲ್ಲ, ಅಪರೋಕ್ಷ ಜ್ಞಾನ ಆಯಿತು, ಇನ್ನೂ ಗ್ರಹಚಾರ ಪ್ರಾರಬ್ಧ ಮುಗಿಯಲಿಲ್ಲ. ದೇವತೆಗಳು ಎತ್ತರ ಎತ್ತರದಲ್ಲಿ ಇರುವವರಿಗೆ ಪ್ರಾರಬ್ಧ ಜಾಸ್ತಿ ಜಾಸ್ತಿ, ಎಲ್ಲರಿಗಿಂತ ಸಿಕ್ಕಾಬಟ್ಟೆ ಪ್ರಾರಬ್ಧ ಚತುರ್ಮುಖನಿಗೆ. ಆದರೆ ಚತುರ್ಮುಖ ನಮಗೆಲ್ಲರಿಗಿಂತ ದೊಡ್ಡ ದೇವತೆ, ಪ್ರಾರಬ್ಧ ಅವನಿಗಿರುವಷ್ಟು ಯಾರಿಗೂ ಇಲ್ಲ. ನಾವು ಬೈದುಕೊಳ್ತೇವಲ್ಲ ನಮ್ಮಲ್ಲಿ, ನನ್ನ ಪ್ರಾರಬ್ಧ ಇನ್ನೂ ಎಷ್ಟುಂಟೋ ಏನೋ ಗ್ರಹಚಾರ ಅಂತ, ಪ್ರಾರಬ್ಧ ಮತ್ತು ಗ್ರಹಚಾರದರೊಟ್ಟಿಗೆ ಇನ್ನೂ ಎಷ್ಟುಂಟೋ ಏನು ಈ ಪ್ರಾರಬ್ಧ, ಎಷ್ಟು ಅನುಭವಿಸುವುದೋ ಏನು ಪ್ರಾರಬ್ಧ. ಆದರೆ ದೇವತೆಗಳ ದೃಷ್ಟಿಯಲ್ಲಿ ಪ್ರಾರಬ್ಧ ಹೆಚ್ಚು ಹೆಚ್ಚಿದ್ದಷ್ಟು ಅವರಿಗೆ ಖುಷಿ ಖುಷಿ ಖುಷಿ. ಯಾಕೆ? ಭಗವಂತನ ಸೇವೆ ಮಾಡಲಿಕ್ಕಾಗುತ್ತೆ ಅಂತ. ಎಷ್ಟು ಪ್ರಾರಬ್ಧ ಉಂಟೋ ಅಷ್ಟು ಸಮಯ ಸಂಸಾರದಲ್ಲಿ ಇರಬೇಕು ಅಂತ ನಿಯಮ ಅಲ್ವಾ? ಅಷ್ಟು ಸಮಯ ಹುಟ್ಟಬೇಕು ಸಾಯಬೇಕು ಅಂತ ನಿಯಮ ಅಲ್ವಾ? ದೇವತೆಗಳಿಗೆ ನಮ್ಮಕ್ಕಿಂತ ಹೆಚ್ಚು ಪ್ರಾರಬ್ಧ. ಎಷ್ಟು ಪ್ರಾರಬ್ಧ ಉಂಟೋ ಅಷ್ಟು ಸಲ ಸಂಸಾರದಲ್ಲಿ ಅಷ್ಟೂ ಸಮಯ ಸಂಸಾರದಲ್ಲಿ ಇರಬೇಕು. ಅಷ್ಟೂ ಸಮಯ ಸಂಸಾರದಲ್ಲಿ ಇರ್ತಾರೆ ದೇವತೆಗಳು, ಹುಟ್ಟುತ್ತಾರೆ ದೇವತೆಗಳು. ಏನು ಮಾಡ್ತಾರೆ ಗೊತ್ತಾ? ಸುಮ್ಮನೆ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಅಷ್ಟೇ ಮಾಡುವುದಿಲ್ಲ, ಹುಟ್ಟಿದ ಮೇಲೆ ಅಧ್ಯಯನ ಮಾಡಿ ತಾವು ತಿಳಿದದ್ದನ್ನು ತಿಳಿಯದವರಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಆ ಪ್ರಾರಬ್ಧ ಕರ್ಮ ಸಮಯದ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾರೆ. ಮನುಷ್ಯ ಸಾರ್ಥಕ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಏನು ಮಾಡಿದರು? ಅವನಿಗೆ ಸ್ವಲ್ಪವೇ ಪ್ರಾರಬ್ಧ ಇಟ್ಟರು, ಅದನ್ನು ಮುಗಿಸಿದ, ಒಂದೆರಡು ಜನ್ಮದಲ್ಲೇ ಮುಗಿಸಿದ, ಹೋಗಿ ಒಂದು ಕಡೆ ಕೂತುಬಿಟ್ಟ, ಮತ್ತೆ ಮೋಕ್ಷಕ್ಕೆ ಹೋಗುದು. ಆದ್ದರಿಂದ ದೇವತೆಗಳಿಗೆ ಸಿಗತಕ್ಕಂತಹ ಆಸನ, ದೇವತೆಗಳಿಗೆ ಸಿಗತಕ್ಕಂತಹ ಸಂಪತ್ತು ಅದು ಭಗವದ್ದತ್ತವಾದ್ದು. ದೇವತೆಗಳು ಈ ಸಿಂಹಾಸನವನ್ನು, ಈ ಸಂಪತ್ತನ್ನು ದೇವತೆಗಳಿಗೆ ಅಪೇಕ್ಷೆ ಮಾಡಬೇಕು. ಅಪೇಕ್ಷೆ ಮಾಡದಿದ್ದರೆ ಕರ್ತವ್ಯದಿಂದ ವಿಮುಖರಾಗುತ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಅವರಿಗೆ. ಇಂದ್ರ ಅಕಸ್ಮಾತ್ ನನಗೆ ಈ ಸಿಂಹಾಸನವೂ ಬೇಡ, ರಾಜ್ಯಭಾರನೂ ಬೇಡ, ಎಲ್ಲಿಯಾದರೂ ಕಾಡಿಗೆ ಹೋಗಿ ತಪಸ್ಸು ಮಾಡೋಣ. ಅರ್ಜುನ ಹೇಳಿದ, ಏ ಯುದ್ಧನೂ ಬೇಡ, ಎಂಥದ್ದು ಬೇಡ, ಕಿನ್ನೋ ರಾಜ್ಯೇನ ಗೋವಿಂದ. ಏ ಕೃಷ್ಣ ಈ ರಾಜ್ಯ ಪಡ್ಕೊಂಡು ಏನು ಮಾಡೋದಪ್ಪ, ನನಗೆ ರಾಜ್ಯ ಗಿಜ್ಜೆ ಎಂಥದ್ದು ಬೇಡ, ನಾನು ಕಾಡಿಗೆ ತಪಸ್ಸಿಗೆ ಹೋಗ್ತೇನೆ ಅಂದರೆ ಕೃಷ್ಣ ಅಂದ ಕರ್ತವ್ಯ ವಿಮುಖನಾಗುತ್ತೀಯ ಅಂದ. ಇದರಿಂದ ಸಿಂಹಾಸನ ಬೇಕು ನಿನಗೆ,
ಕ್ಷತ್ರಿಯನಿಗೆ ಸಿಂಹಾಸನ ಬೇಕು. ಸಿಂಹಾಸನದಲ್ಲಿದ್ದುಕೊಂಡು ನೀನು ಪ್ರಜೆಗಳ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ಹಾಗಾದರೆ ದೇವತೆಗಳಿಗೆ ಸಿಂಹಾಸನ ಆಗಲಿ, ದೇವತೆಗಳಿಗೆ ಸ್ಥಾನ ಮಾನ, ದೇವತೆಗಳಿಗೆ ಸಂಪತ್ತು ಯಾವುದಕ್ಕೋಸ್ಕರ ಅಂದರೆ ಭಗವಂತನ ಸೇವೆಗೋಸ್ಕರ ಅದನ್ನು ಉಪಯೋಗಿಸಬೇಕು. ಆ ದೃಷ್ಟಿಯಲ್ಲಿ ಇಂದ್ರ ತಾನು ನಶ್ವರ ಐಶ್ವರ್ಯವನ್ನು ಬಯಸುವುದು ತಪ್ಪಲ್ಲ, ಇಂದ್ರ ತಾನು ಸಿಂಹಾಸನವನ್ನು ಬಯಸುವುದು ತಪ್ಪಲ್ಲ. ಇಂದ್ರ ಒಬ್ಬ ಅಲ್ಲ, ಎಲ್ಲ ದೇವತೆಗಳಿಗೂ ಹೀಗೇನೆ. ಸರಿ, ನಶ್ವರ ಐಶ್ವರ್ಯವ ಬಯಸುವುದೆನ್ನತಕ್ಕಂಥ ದೋಷ ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಪರಿಹಾರ ಆಯಿತು ಇಂದ್ರನಿಗೆ. ಇನ್ನೊಂದುಂಟಲ್ಲ, ಏನು? ಎಲ್ಲೋ ಯಜ್ಞಯಾಗ ನಡೆಯತಕ್ಕಂಥ ಸ್ಥಳಕ್ಕೆ ಹೋಗುವುದು, ಅವರು ಯಜ್ಞ ಇನ್ನೊಬ್ಬರಿಗೆ ಯಾರಿಗಾದರೂ ಆಹುತಿ ಕೊಡ್ತಾ ಇದ್ದರೆ ಆ ಜಗಳ ಮಾಡಿದನ್ನು ತಾನೇ ಆಹುತಿ ತಗೊಳ್ಳೋದು, ಇನ್ನು ಯಾರಾದರೂ ತಪಸ್ಸು ಮಾಡ್ತಾ ಇದ್ದರೆ ಅಲ್ಲಿಗೆ ರಂಬೆ ಊರ್ವಶಿ ಮೇನಕೆ ಇವರನ್ನೆಲ್ಲ ಕಳಿಸುವುದು, ಅವರ ತಪಸ್ಸನ್ನು ಕೆಡಿಸುವುದು, ಇದೆಲ್ಲ ಇಂದ್ರ ಮಾಡತಕ್ಕಂಥ ಅನ್ಯಾಯ ಅಲ್ವಾ ಅಂದರೆ ಅದಕ್ಕಂದರು ಅಲ್ಲ. ಮತ್ತೆ ಹಾಗಾದ್ರಲ್ಲಿ ಹೋಗಿ ಅವರು ಹೊಡೆದು ಬಡಿದು ಆಹುತಿ ತಗೊಳ್ಳುವುದು ಅಂತಂದರೆ ಅದು ಋಷಿಗಳು ಇಂದ್ರನಿಗೆ ಕೊಡುವುದು ಅವರ ಕರ್ತವ್ಯ. ಸಂಪಾದನೆ ಮಾಡಿ ತಂದಿರತಕ್ಕಂಥ ದುಡ್ಡನ್ನು ಅಪ್ಪಮ್ಮನ ಕೈಯಲ್ಲಿ ಕೊಡುವುದು ಮಕ್ಕಳದ್ದು ಕರ್ತವ್ಯ. ಅಕಸ್ಮಾತ್ ಮಗ ಕೊಟ್ಟಿಲ್ಲ, ಅಪ್ಪಮ್ಮ ಗದರಿಸಿ ತಗೊಳ್ಬೇಕು. ನಿನ್ನ ಕೈಯಲ್ಲಿ ದುಡ್ಡಿತ್ತು ಅಂತಂದರೆ ನೀನು ಅದನ್ನು ದುರುಪಯೋಗ ಮಾಡ್ತಿ, ಕೊಡು ಇಲ್ಲಿ ಅಂತ ಅಪ್ಪಮ್ಮ ತಗೊಳ್ಬೇಕು. ನಮಗೆಲ್ಲ ತಂದೆ ತಾಯಿ ಸ್ಥಾನದಲ್ಲಿರತಕ್ಕಂಥವ ಇಂದ್ರ. ಆದ್ದರಿಂದ ನಾವು ಆಹುತಿ ಕೊಡತಕ್ಕಂಥವ್ರು ಯಾರಿಗೆ ಕೊಡಬೇಕು? ಇಂದ್ರನಿಗೆ ಕೊಡಬೇಕು. ಅಕಸ್ಮಾತ್ ಯಾರಾದರೂ ಕೊಟ್ಟಿಲ್ಲ ಅಂದರೆ ಇಂದ್ರ ಅಲ್ಲಿಗೆ ಹೋಗಿ ಅವರನ್ನು ಶಿಕ್ಷಿಸಿ ಅವರಿಂದ ತಾನು ಆಹುತಿ ತಗೊಳ್ತಾನೆ. ಇದು ಸರಿಯಲ್ವಾ? ಹಾಗಾದರೆ ಲೋಕದಲ್ಲಿ ತಂದೆ ತಾಯಿಗಳು ಮಾಡುವುದು ಸರಿ ತಾನೇ? ಅದೇ ರೀತಿ ಇಂದ್ರ ತಂದೆ ತಾಯಿ ಸ್ಥಾನದಲ್ಲಿ ಮಾಡಿದ ಸರಿ ಅಲ್ಲ? ರಂಬೆ ಊರ್ವಶಿ ಮೇನಕೆ ಇವರನ್ನೆಲ್ಲ ಕಳಿಸಿ ತಪಸ್ಸು ಕೆಡಿಸುವುದು, ತಪಸ್ಸು ಕೆಡಿಸುವುದು ಇಂದ್ರನ ಉದ್ದೇಶ ಅಲ್ಲ. ಇವರು ತಪಸ್ಸಿನ ಆಳ ಎಷ್ಟುಂಟು ಅಂತ ನೋಡೋದಷ್ಟೆ. ಮೇಲ್ಮೇಲೆ ತಪಸ್ಸಾ ಅಥವಾ ತಲೆ ಊರಿ ತಪಸ್ಸು ಮಾಡ್ತಾರಾ ಅಂತ. ನಮಗೇನಿರುತ್ತೆ ಗೊತ್ತಾ, ಕೆಲವು ಸಂದರ್ಭದಲ್ಲಿ ಸ್ವಲ್ಪ ವೈರಾಗ್ಯ ಬಂದಿರುತ್ತೆ, ಅದರಿಂದ ಎಲ್ಲಿಯಾದರೂ ಮಠ ಸೇರೋಣ ಅಂತ ಹೋಗಿ ಮಠಕ್ಕೆ ಸೇರಿಬಿಡುತ್ತೆ. ಇದು ಗೊತ್ತಾಯಿತು ಅವಳಿಗೆ. ಹುಡುಕಿದ್ರು 4 ದಿವಸ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಯಾವುದೋ ಒಂದು ಮಠದಲ್ಲಿದ್ದಾರೆ ಅಂತ ಗೊತ್ತು. ಹೋದಳು ಮಠಕ್ಕೆ, ಮಠಕ್ಕೆ ಹೋಗಿ ಅವರ ಕೈಕಾಲು ಬಿದ್ದು, ಇನ್ನು ಹೀಗೆ ಮಾಡೋದಿಲ್ಲ ಬನ್ನಿ, ತರ 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 ಅಂತ ಬಂದ ಮನೆಗೆ. ಇದೇನು ಇದೆಲ್ಲ? ಮೇಲ್ನಂತಷ್ಟೇ, ಆಂತರಿಕ ಅಲ್ಲ. ಇಂದ್ರ ಅದನ್ನು ಪರೀಕ್ಷೆ ಮಾಡುವುದಂತೆ, ರಂಬೆ ಊರ್ವಶ್ವಾದಿಗಳನ್ನು ಕಳಿಸಿದಾಗ ಅವರು ತಪ್ಪಿ ಬಿದ್ದ್ರ, ಓಹೋ ಎಲ್ಲ ಮೇಲ್ ಇವರದ್ದು ತಪಸ್ಸು. ಹಾಗಾದರೆ ಏನಾಗ್ತದೆ? ಅದರಲ್ಲಿ ಸೋತ್ರ ಅಲ್ವಾ? ಮೇನಕ್ಕೆ ಬಂದಾಗ ಸೋತ್ರ ಅಲ್ವಾ? ವಿಶ್ವಾಮಿತ್ರ ಸೋತನಲ್ವಾ? ಸೋತ ಮೇಲೆ ಪುನಃ ಏನಾಯ್ತು ಅವನಿಗೆ? ಸರಿ, ಏನೋ ಸಂಸಾರ ಮಾಡಿದ, ಆಮೇಲೆ ಜ್ಞಾನೋದಯ ಆಯ್ತಲ್ಲ, ಆ ಜಾಗ ಬಿಟ್ಟ ಮತ್ತೊಂದು ಜಾಗಕ್ಕೆ ಹೋಗಿ ತಪಸ್ಸಿಗೆ ಕೂತ. ಹೀಗೆ ಸುಮಾರು ಜಾಗದಲ್ಲಿ ಜಾಗ ಬದಲಿಸಿ ತಪಸ್ಸು ಮಾಡ್ತಾ ಕೊನೆಗೆ ಇಂದ್ರ ಯಾರನ್ನು ಕಳಿಸಿದ್ರು? ವಿಶ್ವಾಮಿತ್ರನು. ಏನು ಮಾಡಲಿಕ್ಕೂ ಇಂದ್ರನಿಂದ ಆಗಿಲ್ಲ. ಹಾಗಾದರೆ ತಪಸ್ಸು ಮಾಡ್ತಾ ಇರುವವರಿಗೆ ಇಂದ್ರ ಉಪಟಳ ಮಾಡುವುದಲ್ಲ, ತಪಸ್ಸು ಮಾಡತಕ್ಕಂಥ ವ್ಯಕ್ತಿಗಳ ತಪಸ್ಸ್ಯವನ್ನು ಪರೀಕ್ಷೆ ಮಾಡುವುದು, ಎಷ್ಟು ಆಳದಲ್ಲಿ ತಪಸ್ಸು ಮಾಡ್ತಾನೆ ಅಂತ ಪರೀಕ್ಷೆ ಮಾಡುವುದು. ಅಧ್ಯಾಪಕ ಪರೀಕ್ಷೆ ಮಾಡುವುದಿಲ್ಲ ಹುಡುಗನಿಗೆ, ಎಷ್ಟು ಓದಿದ್ದಾನೆ, ಓದಿದ್ರಲ್ಲಿ ಎಷ್ಟು ದಾರ್ಢ್ಯ ಉಂಟು ಅಂತ ಅಲ್ವಾ, ಅದಕ್ಕೋಸ್ಕರ ಅಲ್ವಾ ಪರೀಕ್ಷೆ ಮಾಡುವುದು. ಹೊರತು ಹುಡುಗ ಇವ ಯಾವಾಗಲೂ ಕಷ್ಟದಲ್ಲೇ ಇರಲಿ, ಇವ ರಾತ್ರಿ ಮಲಗುವುದೇ ಬೇಡ ಎನ್ನುವ ಉದ್ದೇಶದಿಂದ ಹುಡುಗನಿಗೆ ಪರೀಕ್ಷೆ ಮಾಡುವುದಲ್ಲ ಅಧ್ಯಾಪಕ. ಯಾಕೆ? ಪರೀಕ್ಷೆ ಅಂತಿಟ್ಟರೆ ಮುಂಚಿನ ದಿವಸ ರಾತ್ರಿ ಹುಡುಗ ಓದಲಿಕ್ಕೆ ಶುರು ಮಾಡ್ತಾನೆ, ರಾತ್ರಿ ಇಡೀ ನಿದ್ದೆ ಇಲ್ಲ. ಆದ್ದರಿಂದ ಅಧ್ಯಾಪಕ ಆಲೋಚನೆ ಮಾಡಿದ, ಈ ಹುಡುಗಿ ರಾತ್ರಿ ಇಡೀ ಮಲಗಬಾರ್ದಾದರೆ ಪ್ರತಿ ದಿವಸ ಪರೀಕ್ಷೆ ಅಂತಿಡೋಣ. ಹಾಗಾದರೆ ಪರೀಕ್ಷೆ ಯಾಕೆ ಇಟ್ಟದ್ದು? ಹುಡುಗ ಹುಡುಗಿ ಮಲಗಬಾರ್ದು ಅಂತಲ್ಲ, ಮತ್ತೆ ಚೆನ್ನಾಗಿ ಮೇಲೆ ಬರಬೇಕು, ಎಷ್ಟು ಓದಿದ್ದಾನೆ ಅಂತ ಪರೀಕ್ಷೆ ಮಾಡೋದು. ಒಬ್ಬ ಹುಡುಗನಲ್ಲಿ ಕೇಳಿದೆ, 2 × 2 ಎಷ್ಟು? 4 ಅಂದ. ಏನು ತಬ್ಬಿಬ್ಬಾದ, ನಾನು ಸುಮ್ಮನೆ ಇದ್ದೆ ಅವನು ಸುಮ್ಮನೆ ಇದ್ದ. ಸ್ವಲ್ಪ ಹೊತ್ತಾದಮೇಲೆ 5 ಅಂದ. ಮಾತಾಡಲಿಲ್ಲ. ಮತ್ತೆ ಪುನಃ ನಾನೇ ಹೇಳಿದೆ, ನೋಡಪ್ಪ 2 × 2 = 4 ಅಂತ ನಾನಂದೆ. ಅವನಿಗೆ ಸಿಟ್ಟು ಬಂತು, ಏನು ಸ್ವಾಮಿ ನಾನು ಮೊದಲು 4 ಅಂತ ಹೇಳಿದ್ದಲ್ವಾ? ಹೌದು, ನನಗೆ ಕೇಳಿಸಿದೆ. ಅಲ್ಲ ಮತ್ತೆ ನೀವು ಏನು ಅಂತ ಕೇಳಿದ? ನಾನು ಏನು ಅಂತ ಕೇಳಿದೆ? ನೀನು ಪುನಃ ಅದನ್ನು ಹೇಳಬೇಕಿತ್ತು, ಹೇಳಲಿಲ್ಲ, ನನಗೇನು ಗೊತ್ತು? 2 × 2 =
ನಾಲ್ಕು ಅಂತ ನೀನು ಹೇಳಿದ್ದಿ. ನಾನು ಏನಂದೆ? ತಪ್ಪು ಅಂತ ಹೇಳಲಿಲ್ಲ. ನಾನೇನು ಕೇಳಿದ್ದು? ಏನೋ ಅಂತಿಷ್ಟೇ ಅಂದದ್ದು. ನೀನೇನನ್ಬೇಕಿತ್ತು? ಓ, ಇವರಿಗೆ ಕೇಳಿಸಿಲ್ಲ ಕಾಣುತ್ತೆ ಅಂತೇಳಿ ನಾಲ್ಕು ಅಂತ ಅನ್ಬೇಕಿತ್ತು. ಹಾಗೆ ಅಂದಿದ್ದರೆ ನಿನ್ನ ಓದಿನಲ್ಲಿ ದಾರ್ಢ್ಯ ಗೊತ್ತಾಗುತ್ತಿತ್ತು. ಈಗ ಎಷ್ಟು ನೀನು ಓದಿದ್ದು ಅಂತ ನಿನಗೆ ಗೊತ್ತಾಯ್ತಾ? ಯಾಕೆ ಎರಡು ಕೂಡಿಸಿ ಎರಡು ಮೊದಲು ನಾಲ್ಕು ಅಂತಂದು. ನಾನು ಏನು ಅಂತಂದಾಗ ಪುನಃ ನಾಲ್ಕೇ ಅಂತಂದಿದ್ರೆ ನಿನ್ನ ಓದಿನ ದರಡೆ ಗೊತ್ತಾಗ್ತಿತ್ತು. ನೀನು ತೆಪ್ಪಗೆ ಕೂತು ಸ್ವಲ್ಪ ಆಲೋಚನೆ ಮಾಡಿ ಆಮೇಲೆ ಐದು ಅಂತಂದಾಗ ನಿನಗೇನೆ ನಿನ್ನ ಓದಿನಲ್ಲಿ ದಾರ್ಢ್ಯ ಇಲ್ಲ ಅಲ್ವೋ? ಇದು ಗುರುಗಳ ಪರೀಕ್ಷೆ. ಇಂದ್ರನು ಅದನ್ನೇ ಪರೀಕ್ಷೆ ಮಾಡಿದ್ದು. ಏನು, ಭಾವಚಿತ್ರ ತೆಗೆದು ಪತ್ರಿಕೆಯಲ್ಲಿ ಹಾಕುವುದಕ್ಕೋಸ್ಕರ ತಪಸ್ಸು ಮಾಡುವುದಾ, ಅಥವಾ ನಿಜವಾಗಿ ಆ ಪದವಿ ಸಿಗಬೇಕು ಅಂತ ತಪಸ್ಸು ಮಾಡುವುದಾ ಅಂತ ಇಂದ್ರ ಈ ಇವುಗಳನ್ನೆಲ್ಲ ಮಾಡುವ ಮೂಲಕ ತಾನು ಪರೀಕ್ಷೆ ಮಾಡಿದ್ದು ವಿನಃ ನಾವು ಮಾಡತಕ್ಕಂಥ ತಪಶ್ಚರ್ಯವನ್ನು ಕೆಡಿಸಬೇಕು ಎನ್ನುವುದು ಇಂದ್ರನ ಉದ್ದೇಶ ಅಲ್ಲ. ಹಾಗಾದರೆ ಇಂದ್ರ ಮಾಡಿದ್ದು ನಮ್ಮ ದೃಷ್ಟಿಯಲ್ಲಿ ದೋಷ ಅಲ್ಲ, ಆಹುತಿ ತೆಗೆದುಕೊಳ್ಳುವುದು ದೋಷ ಅಲ್ಲ. ಅಲ್ಲ, ಮತ್ತೆ ಪಾರಿಜಾತವನ್ನು ಗಿಡವನ್ನು ತೆಗಿಲಿಕ್ಕೆ ಹೋದಾಗ ಇಂದ್ರ ಹೋರಾಡಿದ ಅಲ್ವಾ? ಯದ್ಯಪಿ ಕೃತಜ್ಞತಾ ಬುದ್ಧಿ ಬೇಡುವ ಇಂದ್ರನಿಗೆ, ಅದಿತಿಗೆ ಕುಂಡಲಿ ಸಿಕ್ಕಿದ ಮೇಲೆ ಪಾರಿಜಾತ ಒಂದು ಗಿಡ ಕಿತ್ತರೆ ಇವದಕ್ಕೆ ಗಲಾಟೆ ಮಾಡುವುದ? ಆ ಹಿಡ್ಕೊಂಡು ಹೋಗಿ ಸ್ವಾಮಿ ಅಂತನ್ಬೇಕಿತ್ತಲ್ಲ, ಗಲಾಟೆ ಯಾಕೆ ಮಾಡಿದ? ಗಲಾಟೆ ಇಂದ್ರನಲ್ಲಿ ಅಂತಾನಂತೆ, ನಾನು ಗಲಾಟೆ ಮಾಡುವುದಿಲ್ಲ ಸ್ವಾಮಿ, ಮತ್ತೆ ಯುದ್ಧ ಮಾಡಿದ್ಯಲ್ಲ ಅದು ನಿನ್ನ ಶಕ್ತಿ ಹೊರಗೆ ಬರಬೇಕಾದ್ರೆ ಗುದ್ದಬೇಕು ಅಂತಂದಂತೆ ಇಂದ್ರ. ಆಕಡಿನ ಕೆಚ್ಚಲಲ್ಲಿರುವ ಹಾಲು ಹೊರಗೆ ಬರಬೇಕಾದ್ರೆ ಕರು ಗುದ್ದುವಂತೆ, ಇಂದ್ರದೇ ಮಾತಂತಾನೆ. ಕೆಚ್ಚಲಲ್ಲಿ ಹಾಲಿರುತ್ತೆ, ಪುಕ್ಕಟೆಯಾಗಿ ಹಾಲು ತನ್ನ ಕೆಚ್ಚಲಲ್ಲಿ ಆಕಳು ತನ್ನ ಕೆಚ್ಚಲಲ್ಲಿ ಹಾಲನ್ನು ಇಳಿಸೋಲ್ಲ. ಏನು ಮಾಡಬೇಕಾಗುತ್ತೆ? ಕರು ಗುದ್ದಬೇಕು, ಮೊಲೆಗೆ ಬಾಯಿ ಹಾಕಿ ಗುದ್ದಬೇಕು, ಆವಾಗ ಆಕಳು ಹಾಲನ್ನು ಇಳಿಸುತ್ತೆ. ಅದೇ ರೀತಿಯಲ್ಲಿ ನಿನ್ನಲ್ಲಿ ತುಂಬ ಶಕ್ತಿ ಇದೆ, ಅನಂತಾನಂತ ಸಾಮರ್ಥ್ಯ ಇದೆ, ಕೊನೆಯಿಲ್ಲದ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಇಳಿಬೇಕಾದರೆ ನಾವು ಗುದ್ದಬೇಕು. ನಾವು ಗುದ್ದಿಲ್ಲ ಅಂದರೆ, ನೀನು ಪಾರಿಜಾತ ವೃಕ್ಷ ತೆಗೆಯುವಾಗ ದೇವರೇ ಹಿಡ್ಕೊಂಡು ಹೋಗಿ ನಾನು ಕೈ ಮುಗಿದ್ರೆ ನಿನ್ನಲ್ಲಿ ಏನು ಸಾಮರ್ಥ್ಯ ಉಂಟು ಅಂತ ನಮಗೆ ಗೊತ್ತಾಗೋಲ್ಲ. ಅದು ಗೊತ್ತಾಗಬೇಕಾದ್ರೆ ಯುದ್ಧ ಮಾಡಬೇಕು. ಅದಕ್ಕೋಸ್ಕರ ನಾವೆಲ್ಲ ನಿನ್ನ ಸಾಮರ್ಥ್ಯವನ್ನು ಮನಗಾಣುವುದಕ್ಕೋಸ್ಕರ, ನಾಳೆ ದಿವಸ ಆ ಸಾಮರ್ಥ್ಯವನ್ನು ಉಪಾಸನೆ ಮಾಡುವುದಕ್ಕೋಸ್ಕರ ನಿನ್ನ ಜೊತೆ ಕಾದಾಡಿದ್ದು ಅಂತ ಇಂದ್ರ ಅಂದ. ಹಾಗಾದರೆ ಪಾರಿಜಾತ ಅಪಹರಣದ ಸಂದರ್ಭದಲ್ಲಿ ಕಾದಾಡಿದ್ದು ಕೂಡ ದೋಷ ಅಲ್ಲ. ಆದರೆ ಲಕ್ಷ್ಮಿ ಅಂತಾಳೆ, ಒಟ್ಟಿಗೆ ಮಾನವ ದೃಷ್ಟಿಯಿಂದ ನೋಡಿದರೆ ಇದು ನಶ್ವರ ಐಶ್ವರ್ಯವ ಬಯಸುವವನಂತೆ ತೋರ್ತಾ ಉಂಟು. ಇಂಥ ಹುಡುಗ ಎನಗು ಬೇಡ ಅಂತ ಲಕ್ಷ್ಮಿ ಹೇಳಿ ಮುಂದೆ ಪರರ ಆಶ್ರಯಿಸಿ ಬಾಳುವ ಈಶ್ವರ ಒಬ್ಬ. ಈಶ್ವರ ಅಂದರೆ ಮಹರುದ್ರ ದೇವರು. ಏನು ಮಾಡ್ತಾರೆ? ಪರರ ಆಶ್ರಯಿಸಿ ಬಾಳುವುದು. ಪರರು ಅಂದರೆ ಯಾರು? ಅವರಿಗಿಂತ ಎತ್ತರದವರು ಯಾರು? ನಾರಾಯಣ, ಲಕ್ಷ್ಮಿ, ಬ್ರಹ್ಮವಾಯುಗಳು, ಭಾರತೀ ಸರಸ್ವತಿಯರು. ಇಷ್ಟು ಜನರನ್ನು ಆಶ್ರಯಿಸಿ ಮಹಾರುದ್ರದೇವರು ಬದುಕುತ್ತಾ ಇದ್ದಾರೆ. ಚತುರ್ಮುಖನ ಒಂದು ತಲೆಯನ್ನು ಛೇದನ ಮಾಡಿದ್ರಲ್ಲ ರುದ್ರದೇವರು, ಬ್ರಹ್ಮ ಕಪಾಲ ಛೇದನೆ ಮಾಡಿದ್ರಲ್ಲ, ಕೈಯಲ್ಲಿ ಅಂಟುಕೊಂಡಿತು, ಉರಿ ತಡ್ಕೊಳ್ಳಿಕ್ಕಾಗಿಲ್ಲ. ಲಕ್ಷ್ಮಿ ಏನು ಮಾಡಿದ್ರಂತೆ ಗೊತ್ತಾ? ಅದರ ಉರಿಯನ್ನು ಭಗವಂತನ ನೀರನ್ನು ತೀರ್ಥವನ್ನು ಪ್ರೇಕ್ಷಣೆ ಮಾಡುವ ಮೂಲಕ ಉರಿಯನ್ನು ಕಮ್ಮಿ ಮಾಡಿದ್ರಂತೆ ಲಕ್ಷ್ಮಿ. ಹಾಗಾದರೆ ಲಕ್ಷ್ಮಿಯನ್ನು ಆಶ್ರಯಿಸಿ ಬಾಳುವವನು ಒಬ್ಬ, ಪರರ ಆಶ್ರಯಿಸಿ ಬಾಳುವವನು ಒಬ್ಬ. ಪರ ಅಂದರೆ ಭಗವಂತ, ಭಗವಂತನನ್ನು ಆಶ್ರಯಿಸಿ ಬಾಳುವವನು ಒಬ್ಬ. ಹೇಗೆ ಭಗವಂತನನ್ನು ಆಶ್ರಯಿಸಿದ? ಲಕ್ಷ್ಮಿ ಉರಿ ಕಮ್ಮಿ ಮಾಡಿದ್ರು, ಕಪಾಲ ಬಿಟ್ಟು ಹೋಗಿಲ್ಲ, ಬ್ರಹ್ಮಹತ್ಯ ದೋಷ ಬಿಟ್ಟು ಹೋಗಿಲ್ಲ. ಕೊನೆಗೆ ಭಗವಂತ ಏನು ಮಾಡಿದ? ಬಾ ಅಂತ ಕರ್ಕೊಂಡು ಹೋದ. ಎಲ್ಲಿಗೆ? ರಾಮೇಶ್ವರಕ್ಕೆ. ರಾಮೇಶ್ವರ ಕರ್ಕೊಂಡೋಗಿ ಅಲ್ಲಿ ಕೂಡಿಸಿದ. ಇಲ್ಲಿ ಕೂಡು ಅಂದ ರಾಮಚಂದ್ರ. ಯಾಕೆ ಅಂತ ಕೇಳಿದ. ನಿನ್ನ ಬ್ರಹ್ಮಹತ್ಯ ಉಂಟು, ಅದು ಪರಿಹಾರ ಆಗಬೇಕು. ಹೇಗೆ ಇಲ್ಲಿ ಪರಿಹಾರ ಅಂತ ಕೇಳಿದ. ನಾನು ಲಂಕೆಗೆ ಕಟ್ಟಿದ ಸೇತುವೆಯನ್ನು ನೀನು ನೋಡ್ತಾ ಇರು, ನಿನ್ನ ಬ್ರಹ್ಮಹತ್ಯ ಪರಿಹಾರ ಆಗುತ್ತೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯ ವ್ಯಪೋಹತಿ, ಶಾಸ್ತ್ರದ ಮಾತು. ರಾಮಚಂದ್ರ ಕಟ್ಟಿದ ಸೇತುವೆಯನ್ನು, ಮಾನವಾಕಾರದ ರಾಮಚಂದ್ರ ಕಟ್ಟಿದ ಸೇತುವೆಯನ್ನು, ಮಾನವ ನಿರ್ಮಿತ ಅಂತ ಗೊತ್ತಲ್ಲ, ನಾನು ಅದರ ಬಗ್ಗೆ ವಿವರಣೆ ಮಾಡಬೇಕಾಗಿಲ್ಲ. ಈ ಸೇತುವೆಯ ದರ್ಶನ ಮಾಡಿದರೆ ಬ್ರಹ್ಮಹತ್ಯಾಂ ವ್ಯಪೋಹತಿ. ಹಾಗಾದರೆ ರುದ್ರದೇವರನ್ನು ರಾಮಚಂದ್ರ ಯಾಕೆ ರಾಮೇಶ್ವರದಲ್ಲಿ ಪ್ರತಿಷ್ಠೆ ಮಾಡಿದ್ದು ಅಂತಂದರೆ, ತನಗೆ ಬಂದ ಬ್ರಹ್ಮಹತ್ಯಾ ಪರಿಹಾರಕ್ಕೋಸ್ಕರ ಅಲ್ಲ, ರುದ್ರದೇವರಿಗೆ ಬಂದ ಬ್ರಹ್ಮಹತ್ಯಾ ಪರಿಹಾರಕ್ಕೋಸ್ಕರ. ಬಹಳಷ್ಟು ಜನ ಏನಂತಾರೆ ಗೊತ್ತಾ? ರಾವಣನನ್ನು ಕೊಂದು ರಾಮಚಂದ್ರನಿಗೆ ಬ್ರಹ್ಮಹತ್ಯಾ ಬಂತು, ಆ ಬ್ರಹ್ಮಹತ್ಯಾ ಪರಿಹಾರಕ್ಕೋಸ್ಕರ ರುದ್ರದೇವರನ್ನು ಪ್ರತಿಷ್ಠೆ ಮಾಡಿದ್ದು ಅಂತ. ತನ್ನಕ್ಕಿಂತ ಚಿಕ್ಕವರನ್ನು ಪ್ರತಿಷ್ಠೆ ಮಾಡಿದರೆ ತನ್ನ ಪಾಪ ಪರಿಹಾರ ಆಗುತ್ತಾ? ಎಲ್ಲಿಯಾದರೂ
ತಮ್ಮಕ್ಕಿಂತ ನಮಗೇನೋ ದೋಷ ಬಂದಿದೆ, ಆ ದೋಷ ಪರಿಹಾರಕ್ಕೆ ನಮ್ಮಕ್ಕಿಂತ ಚಿಕ್ಕರ ಹೋಗಿ ಕಾಲು ಹಿಡಿದ್ರೆ ನಮ್ಮ ದೋಷ ಪರಿಹಾರ ಆಗುತ್ತಾ? ರಾಮಚಂದ್ರ ಏನು ಮಾಡಿ ಬಂದವ? ರಾವಣನನ್ನು ಕೊಂದು ಬಂದವ. ರಾವಣ ಯಾರು? ರುದ್ರದೇವರ ವರದಿಂದ ಅವಧ್ಯನಾದವ. ರುದ್ರದೇವರು ರಾವಣನಿಗೆ ಮಾತು ಕೊಟ್ಟು ನೀನು ಸಾಯುವುದೇ ಇಲ್ಲ ಅಂತ ಮಾತು ಕೊಟ್ಟಿದ್ರು. ಅಂತಹ ರಾವಣನನ್ನು ರಾಮಚಂದ್ರ ಕೊಂದು ಬಂದವ. ಹಾಗಾದರೆ ಯಾರು ದೊಡ್ಡವ? ರಾಮನೋ ರುದ್ರದೇವರು ಯಾರು ದೊಡ್ಡವರು? ಅಂತಹ ರಾಮಚಂದ್ರನಿಗೆ ಬ್ರಹ್ಮಹತ್ಯನ? ವಾದಿರಾಜರು ಇದನ್ನು ಮುಂದೆ ತರಾಟೆಗೆ ತೆಗೊಳ್ತಾರೆ. ಆಲಾದೆಲೆಯ ಮೇಲೆ ಶಿವನ ಲಿಂಗಾವ ನಿಲ್ಲಿಸುವರೇ ಶೋಭಾನೆ, ಮುಂದೆ ನುಡಿಯಲ್ಲಿ ಬರುತ್ತೆ. ಅರೆ ಎಚ್ಚರಿಕೆ, ನಮಗೆಲ್ಲ ತಿಳುವಳಿಕೆ, ತಿಳಿಯಾದ ತಿಳುವಳಿಕೆ ಬೇಕು. ವಿಪರೀತ ತಿಳುವಳಿಕೆ ಕೂಡುದು. ರಾಮೇಶ್ವರದಲ್ಲಿ ರುದ್ರದೇವರು ಇರುವುದು ಅವರಿಗೆ ಬಂದ ಬ್ರಹ್ಮಹತ್ಯಾ ಪರಿಹಾರಕ್ಕೋಸ್ಕರ. ಆದರೆ ನಮಗೂ ಅಂಥದ್ದೇನಾದರೂ ಬ್ರಹ್ಮಹತ್ಯಾ ಇರುವುದಾದರೆ ಇದ್ದೇ ಇರುತ್ತೆ. ಅದರ ಪರಿಹಾರಕ್ಕೋಸ್ಕರ ರಾಮೇಶ್ವರ ಯಾತ್ರೆ, ಸೇತು ದರ್ಶನ, ಪರರ ಆಶ್ರಯಿಸಿ. ಹಾಗೆ ಸೇತು ದರ್ಶನದಿಂದ ರುದ್ರದೇವರಿಗಿಂತ ಬ್ರಹ್ಮಹತ್ಯಾ ಪರಿಹಾರ ಆಗ್ತಾ ಬಂತು. ಪರರ ಆಶ್ರಯಿಸಿ ಬಾಳುವ ಈಶ್ವರ. ಯಾಕೆ ವಾದಿರಾದರೂ ಈಶ್ವರ ಶಬ್ದ ಹಾಕಿದ್ರು? ರುದ್ರದೇವರ ಬಗ್ಗೆ ನಾವು ಎಂದೂ ಕೂಡ ತುಚ್ಛೀಕಾರದ ದೃಷ್ಟಿ ಕೂಡದ, ಅದಕ್ಕೋಸ್ಕರ ಈಶ್ವರ ಅಂತಂದು ನಾವು ಅವರನ್ನು ಈಶ್ವರ ಅಂತಲೇ ಉಪಾಸನೆ ಮಾಡೋದು. ದೊಡ್ಡವರು ನೀವು ಅಂತಲೇ ಉಪಾಸನೆ ಮಾಡಬೇಕು. ಲಕ್ಷ್ಮಿಯ ದೃಷ್ಟಿಯಲ್ಲಿ ಚಿಕ್ಕವ. ಪರರ ಆಶ್ರಯಿಸಿ ಪರ ಅಂದರೆ ಲಕ್ಷ್ಮೀನಾರಾಯಣರನ್ನು ಆಶ್ರಯಿಸಿ ಬಾಳುವವ. ಇದೇ ರೀತಿಯಲ್ಲಿ ಬ್ರಹ್ಮ ವಾಯು ವಾಯುದೇವರನ್ನು ಆಶ್ರಯಿಸಿ ಬದುಕಿದ್ದಾರೆ ರುದ್ರದೇವರು. ಯಾಕೆ? ಸಮುದ್ರ ಮಥನ ಮಾಡುವಾಗ ಬಂತು ಹಾಲಾಹಲ ವಿಷ. ಯಾರು ಕುಡಿದ್ರು? ಋಗ್ವೇದ ಹೇಳುತ್ತೆ, ವಾಯು ಅಸ್ಮ ಅಂತತು ಪಿನಷ್ಟಿಸ್ಮ ಕುನನ್ನಮ, ಋಗ್ವೇದ ಹೇಳುತ್ತಾ ಉಂಟು. ವಾಯುದೇವರು ಕುಡಿದ್ರು, ರುದ್ರದೇವರು ತನಗೂ ಒಂಚೂರು ಬೇಕು ಅಂತಂದ್ರಂತೆ. ಆವಾಗ ವಾಯುದೇವರು ವಿಷವನ್ನು ತೆಗೆದು ಕೈಯಲ್ಲಿ ಹಾಕಿ ಅದನ್ನು ಸರಿ ತಿಕ್ಕಿ ತಿಕ್ಕಿ ತಿಕ್ಕಿ, ಈ ಸಕ್ಕರೆ ಕಾಯಿಲೆಯವರು ಹಾಗಲಕಾಯಿ ತಿಂತಾರಲ್ಲ ಹಾಗೆ, ಹೇಗೆ ತಿಂತಾರೆ ಗೊತ್ತಲ್ಲ. ಮನೆಯವಳು ಒಂದೇ ಸಲ ಬೇಯಿಸಿದ್ದು, ಇವ ಬಂದ ಎಷ್ಟು ಸಲ ಬೇಯಿಸಿದ್ದೆ? ಒಂದು ಸಲ. ಆರು ಸಲ ಬೇಯಿಸು. ಸರಿ, ಮೊದಲನೇ ಸಲ ಬೇಯಿಸುವುದು, ನೀರು ಬದಲಿಸುವುದು, ಮತ್ತೆ ಪುನಃ ಬೇಯಿಸುವುದು, ನೀರು ಬದಲಿಸುವುದು, ಪುನಃ ಬೇಯಿಸು. ಅದಕ್ಕಿಂತ ತಣ್ಣೀರು ಕುಡಿಬಾರ್ದಿತ್ತ? ಆ ರೀತಿಯಲ್ಲಿ ತಿಕ್ಕಿ 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 ಒಂಚೂರು ರುದ್ರದೇವರಿಗೆ ಕೊಟ್ಟದ್ದು. ಹಾಗಾದರೆ ವಿಷ ಬಂದಿದೆ, ರುದ್ರದೇವರು ಪಾನ ಮಾಡಿದರು. ರುದ್ರದೇವರು ಪಾನ ಮಾಡಿದಾಗ ತಲೆನೋವು ಬಂತು, ಉರಿಯಾಯಿತು. ಅದಕ್ಕೋಸ್ಕರ ಚಂದ್ರನನ್ನಿಟ್ಟುಕೊಂಡ್ರು, ಗಂಗೆಯನ್ನಿಟ್ಟುಕೊಂಡ್ರು, ಸರ್ಪವನ್ನು ಸುತ್ತಿಕೊಂಡ್ರು. ವಿಷ ಒಳಗಿಳಿಯಲಿಲ್ಲ, ಕುತ್ತಿಗೆಯಲ್ಲಿ ಹಿಡ್ಕೊಂಡಿತು, ನೀಲಕಂಠನಾದರು. ಹಾಗಾದರೆ ರುದ್ರದೇವರು ವಿಷಪಾನ ಮಾಡಿಯೂ ಬದುಕಿದ್ರು. ಯಾರಿಂದ? ವಾಯುದೇವರಿಂದ. ಪರರ ಆಶ್ರಯಿಸಿ ಬಾಳುವ ಈಶ್ವರನೊಬ್ಬ. ನಾವು ಮಾತ್ರ ರುದ್ರದೇವರನ್ನು ಈಶ್ವರ ಎನ್ನತಕ್ಕಂಥ ದೃಷ್ಟಿಯಿಂದಲೇ ಆರಾಧನೆ ಮಾಡಬೇಕು. ನಮಗೆ ಗುರುವಿನ ಸ್ಥಾನದಲ್ಲಿ ಇರುವ ರುದ್ರದೇವರು, ಆ ರೀತಿಯಲ್ಲೇ ನಾವು ರುದ್ರದೇವರನ್ನು ಭಜಿಸಬೇಕು. ಪರರ ಆಶ್ರಯಿಸಿ ಬಾಳುವ ಈಶ್ವರ ಒಬ್ಬ. ರಾಜರು ಈಶ್ವರ ಎಂಬ ಶಬ್ದ ಪ್ರಯೋಗ ಮಾಡುವ ಮೂಲಕ ನಮಗೆ ನಿಮಗೆ ಎಚ್ಚರಿಕೆ ಕೊಡುತ್ತಾರೆ. ಲಕ್ಷ್ಮಿ ದೋಷ ಹೇಳುವುದು ಸರಿ, ನಾವು ನೀವು ರುದ್ರನಿಗಿಂತ ಎತ್ತರದವರು ರುದ್ರದೇವರಲ್ಲಿ ದೋಷ ಹೇಳುವುದು ಸರಿ, ರುದ್ರನಿಗಿಂತ ಕೆಳಗಿನವರು ರುದ್ರನಲ್ಲಿ ದೋಷ ಎಣಿಸತಕ್ಕದ್ದಲ್ಲ. ದೋಷ ಎಣಿಸುವುದಾದರೆ ಹರಿಯ ಸರ್ವೋತ್ತಮತ್ವಕ್ಕೆ ಬೇಕಾದರೆ ಕಾರಣವಾಗಿ ದೋಷ ಎಣಿಸಬೇಕಷ್ಟೇ ವಿನಃ ರುದ್ರನು ದೋಷವುಳ್ಳವ ಆ ಧಾಟಿಯಲ್ಲಿ ಎಣಿಸಬಾರದು. ಎಲ್ಲರಲ್ಲಿಯೂ ದೋಷ ಎಣಿಸಬೇಕು. ಯಾಕೆ? ಭಗವಂತ ನಿರ್ದೋಷಿ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ. ಅದು ಬಿಟ್ಟು ಇವ ದೋಷವುಳ್ಳವ ಎನ್ನುವುದಕ್ಕೋಸ್ಕರನೇ ದೋಷದ ಚಿಂತನೆ ಮಾಡಬಾರದು. ಆದ್ದರಿಂದ ರುದ್ರನಿಗಿಂತ ಕೆಳಗಿರುವವರು ರುದ್ರದೇವರಲ್ಲಿ ದೋಷದ ಚಿಂತನೆ ಮಾಡಲಿಕ್ಕೆ ಅಧಿಕಾರಿಗಳಲ್ಲ ಎನ್ನುವುದನ್ನು ತಿಳಿಸಲಿಕ್ಕೆ ರಾಜರು ಈಶ್ವರ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಈಶ್ವರ ಅಂದರೆ ಏನು? ನಮಗೆ ಯಾರು ಈಶರೋ ಅವರಿಗೆ ವರ, ಆದ್ದರಿಂದ ಈಶ್ವರ ಅಷ್ಟೆ. ವರ ಅಂದರೆ ದೊಡ್ಡವ ಅಂತ ಅರ್ಥ. ರುದ್ರದೇವರು ಯಾರಿಗೆ ದೊಡ್ಡವ ಅಂತಂದರೆ, ನಮಗೆ ಈಶರು ಅಂತ ಇದ್ದಾರಲ್ಲ ಲೋಕದಲ್ಲಿ, ಸೂರ್ಯ, ಚಂದ್ರ, ದಕ್ಷ ಪ್ರಜಾಪತಿ, ಪಾರ್ವತಿ, ಇವರೆಲ್ಲ ನಮಗೆ ಈಶರು, ಇವರೆಲ್ಲ ನಮಗೆ ಒಡೆಯರು. ಆ ಒಡೆಯರಿಗೆ ಇವ ವರ. ವರ ಅಂದರೆ ಉತ್ತಮ, ಆದ್ದರಿಂದ ಈಶ್ವರ. ಹಾಗಿರುವಾಗ ನಮಗೆ ಯಾರು ಒಡೆಯರು ಅಂತ ಇದ್ದಾರೋ ಅವರಿಗೂ ಇವನು ವರ ಅಂತ, ಉತ್ತಮನಾಗಿದ್ದಾನೆ ಅಂತ ಇರುವಾಗ ನಾವು ಅವನಲ್ಲಿ ದೋಷ ಎಣಿಸುವ ಅಧಿಕಾರಿಗಳಲ್ಲ. ಸ್ವಯಂ ನಾವು ದೋಷಿಗಳಾಗಿ ಇರುವಾಗ
ದಡ್ಡ ಅಂತ ಯಾರು ಹೇಳಬೇಕು ಗೊತ್ತಾ? ಬುದ್ಧಿವಂತ ಬೈಬೇಕು, ದಡ್ಡನೆ ಮತ್ತೊಬ್ಬರನ್ನು ದಡ್ಡ ಅಂತ ಬೈಯುವುದಲ್ಲ. ಅಲ್ವಾ, ಎಲ್ಲಿಯೂ ತರಗತಿಯಲ್ಲಿ ಹಾಗಿಲ್ಲಲ್ಲ. ದಡ್ಡನೆ ಇನ್ನೊಬ್ಬ ದಡ್ಡನನ್ನು ನೋಡಿ, ದಡ್ಡ ಅಪ್ರಯೋಜಕ ಏನು ಓದೋ ಅಲ್ಲ ಅಂತ ಬೈಬಾರದು. ಯಾರು ಬೈಬೇಕು? ಅವನಿಗಿಂತ ಬುದ್ಧಿವಂತನಾದವನು ಬೈಬೇಕು. ದಡ್ಡ ಓದುವುದೇ ಇಲ್ಲ, ತಿರುಗಾಡ್ತಾ ಇರ್ತಾನೆ ಅಂತ. ಅದೇ ರೀತಿಯಲ್ಲಿ ನಾವು ರುದ್ರದೇವರಲ್ಲಿ ದೋಷವನ್ನು ಎಣಿಸತಕ್ಕದ್ದಲ್ಲ, ಯಾಕೆ ಸ್ವಯಂ ದೋಷಿಗಳು ಆದ್ದರಿಂದ. ಲಕ್ಷ್ಮಿ ದೋಷ ಎಣಿಸ್ತಾ ಇದ್ದಾಳೆ ರುದ್ರದೇವರಲ್ಲಿ, ಯಾಕೆ ಲಕ್ಷ್ಮಿಗೂ ರುದ್ರದೇವರಿಗೂ ಮಧ್ಯದಲ್ಲಿ ಒಡೆಯನಾದವ ಇನ್ನೊಬ್ಬ ಇಲ್ಲ. ಲಕ್ಷ್ಮಿಗೆ ನೇರ ಒಡೆಯ ನಾರಾಯಣನೇ. ಆದ್ರಿಂದ ನಾವು ಏನಂತೇವೆ ರುದ್ರದೇವರನ್ನು, ಈಶ್ವರನ್ನು ಏನಂತೇವೆ? ನಮಗೆ ಯಾರು ಈಶರೋ ಅವರಿಗೆ ವರ ಒಡೆಯ ಅಂತ ನಾವು ಈಶ್ವರ ಅಂತ ರುದ್ರದೇವರನ್ನಂತೇವೆ. ಲಕ್ಷ್ಮಿ ಹಾಗಂತಾಳ, ಎನಗೆ ಯಾರು ಈಶನೋ ಅವನಿಗೆ ರುದ್ರ ಒಡೆಯ ಅಂತ ಲಕ್ಷ್ಮಿ ಅಂತಾಳ ಇಲ್ಲ. ಆದ್ರಿಂದ ಲಕ್ಷ್ಮಿಗೆ ಅವ ಈಶ್ವರ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ನಿಮಗೆ ಅವ ಈಶ್ವರ ಅಂತ ಆಗುತ್ತಾನೆ. ಆದ್ದರಿಂದ ರಾಜರು ನಮಗೆ ಎಚ್ಚರಿಕೆ ಕೊಡುವುದಕ್ಕೋಸ್ಕರ ಈಶ್ವರ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಪರರ ಆಶ್ರಯಿಸಿ ಬಾಳುವ ಈಶ್ವರ ಒಬ್ಬ. ಪರರು ಅಂತಂದರೆ ಯಾರೋ ಕ್ಷುಲ್ಲಕರು ಅಂತ ಭಾವಿಸಬಾರದು. ಪರರು ಅಂತಂದರೆ ದೊಡ್ಡವರು, ತನ್ನಕ್ಕಿಂತ ದೊಡ್ಡವರು. ಯಾರು? ನಿನ್ನೆ ಒಂದೊಂದು ಕೆಲವು ನೋಡಿದೆವು. ವಾಯುದೇವರು ಪರರು ರುದ್ರದೇವರಿಗಿಂತ. ಅವರಿಂದಾಗಿ ರುದ್ರದೇವರು ಬದುಕಿದ್ದಾರೆ, ಅವರಿಂದಾಗಿ ವಿಷ ಕುಡಿಯುವಾಗ ಅವರಿಂದಾಗಿ ಬದುಕಿದ್ದಾರೆ. ಭಾರತಿಯಿಂದಾಗಿ ರುದ್ರದೇವರು ಬದುಕಿದ್ದಾರೆ. ಹೇಗೆ ಬದುಕಿದ್ದು, ಎಲ್ಲಿ ಬದುಕಿದ್ದು? ಅದೇ ಮಹಾರುದ್ರದೇವರು ಅಶ್ವತ್ಥಾಮನಾಗಿದ್ದರೆಗೆ ಬಂದಿದ್ದರು. ಪಾಂಡವರ ಶಿಬಿರದ ಎಲ್ಲವನ್ನು ಸಂಹಾರ ಮಾಡಿದರು. ಅರ್ಜುನ ಅಶ್ವತ್ಥಾಮರನ್ನು ಬೆನ್ನಟ್ಟಿ ಹೋದ, ಸೆರೆ ಹಿಡಿದ, ದ್ರೌಪದಿ ಮುಂದೆ ಹಾಕಿದ. ಕಡಿತೇನೆ ಈಗ ಅಂತ ಅರ್ಜುನ ಕತ್ತಿ ಎತ್ತಿದ. ಆಗ ದ್ರೌಪದಿ ಭಾರತಿ ಹೇಳಿದ ಮಾತೇನು? ಮಕ್ಕಳನ್ನು ಕಳ್ಕೊಂಡ್ರೆ ಏನು ದುಃಖ ಎನ್ನತಕ್ಕಂಥದ್ದು ನಾನು ಅನುಭವಿಸ್ತಾ ಇದ್ದೇನೆ. ಸದ್ಯ ಈಗ ಅಶ್ವತ್ಥಾಮನನ್ನು ಕಳ್ಕೊಂಡು ಅವನ ಅಮ್ಮ ನನ್ನಂತೆ ಅಳುವುದು ಬೇಡ, ಆದ್ರಿಂದ ಬಿಟ್ಟು ಬಿಡು ಅಂತಂದು ದ್ರೌಪದಿ ಅಂದಳು. ಅರ್ಜುನ ಅಶ್ವತ್ಥಾಮರನ್ನು ಬಿಟ್ಟು ಬಿಟ್ಟ. ಹಾಗಾದ್ರೆ ಅಶ್ವತ್ಥಾಮರು, ಮಹಾರುದ್ರದೇವರು ಅಶ್ವತ್ಥಾಮ ರೂಪದಲ್ಲಿ ಬದುಕಿದ್ದು ಭಾರತಿಯಿಂದ. ಹಾಗಾದ್ರೆ ಭಾರತಿ, ವಾಯುದೇವರು, ಬ್ರಹ್ಮ, ಲಕ್ಷ್ಮಿ, ಭಗವಂತ, ಭಗವಂತನಿಂದಂತೂ ಅನೇಕ ಸ್ಥಳದಲ್ಲಿ ರುದ್ರದೇವರು ಬದುಕಿದ್ದಾರೆ. ಏನು ತ್ರಿಪುರಾಸುರರ ಸಂಹಾರ ಗೊತ್ತಲ್ಲ, ಆ ತ್ರಿಪುರರನ್ನು ಸಂಹಾರ ಮಾಡಬೇಕಾದ್ರೆ ಯಾರು ಸಂಹಾರ ಮಾಡಿದ್ದು? ಭಗವಂತನಿಗೆ ಮುರಾರಿ ಅಂತ ಹೆಸರು, ರುದ್ರದೇವರಿಗೆ ಪುರಾರಿ ಅಂತ ಹೆಸರು. ಪುರಗಳಿಗೆ ಅರಿ, ತ್ರಿಪುರಗಳಿಗೆ ಅರಿ, ರುದ್ರದೇವರು ಪುರಾರಿ, ಭಗವಂತ ಮುರ ಎಂಬ ಅಸುರನಿಗೆ ಅರಿ, ಆದ್ದರಿಂದ ಮುರಾರಿ. ತಾನೇ ಒಬ್ಬ ಪುರಾರಿ, ಒಬ್ಬ ಮುರಾರಿ. ರುದ್ರದೇವರು ಪುರಾರಿ ಅಂತಾದದ್ದು ಯಾವಾಗ ಅಂತಂದರೆ, ರುದ್ರದೇವರು ಬಿಲ್ಲಿಗೆ ಬಾಣ ಇಟ್ಟು ಹೊಡೆದಾಗ ಅಸುರನನ್ನು ಕೊಂದದ್ದು ಯಾರು? ಮರವನ್ನು ಕಡದದ್ದು ಯಾರು? ಕಡದವನು ನಾನಲ್ಲ ಅಂದ. ಮತ್ತೆ ಯಾರು ಕಡದದ್ದು? ಕೊಡಲಿ ಅಂದ. ತಪ್ಪೋ ಸರಿಯೋ ಏನಂತೀರಾ? ಅದೇ ರೀತಿಯಲ್ಲಿ ಆ ತ್ರಿಪುರರನ್ನು, ಮೂರು ಅಸುರರನ್ನು ಕೊಂದದ್ದು ಯಾರು? ರುದ್ರದೇವರ ಅಲ್ಲ, ರುದ್ರದೇವರ ಬಾಣ. ಏನರ್ಥ? ರುದ್ರದೇವರ ಬಾಣದಲ್ಲಿ ಭಗವಂತ ಹೋಗಿ ಕೂತ, ನಾರಾಯಣ ಹೋಗಿ ಕೂತ. ಆ ಬಾಣ ರುದ್ರದೇವರಿಂದ ಕಳುಹಿಸಲ್ಪಟ್ಟಿತು, ಬಾಣ ಹೋಗಿ ಕೊಂದದ್ದು. ಹಾಗಾದ್ರೆ ಯಾರು ಕೊಂದದ್ದು? ಭಗವಂತ ಕೊಂದದ್ದು. ಹೀಗೆ ಅನೇಕ ಸ್ಥಳದಲ್ಲಿ ಪರನಾದ ಭಗವಂತನನ್ನು ಆಶ್ರಯಿಸಿಕೊಂಡು ಇರತಕ್ಕಂತಹ ವ್ಯಕ್ತಿ ಈಶ್ವರ ಮಹಾರುದ್ರದೇವರು ಅಂತ ಲಕ್ಷ್ಮಿ ತಾನು ಚಿಂತನೆ ಮಾಡಿ, ಇಂತಹ ರುದ್ರದೇವರು, ಇಂತಹ ಈಶ್ವರ ಈ ದಿವಸ ಸ್ವಯಂವರ ಮಂಟಪಕ್ಕೆ ಬಂದಿದ್ದಾನೆ. ಯಾರು ದೋಷವುಳ್ಳವನೋ, ನನ್ನ ದೃಷ್ಟಿಯಲ್ಲಿ ಯಾರು ದೋಷವುಳ್ಳವನೋ, ಲೋಕದಲ್ಲಿ ಹುಡುಗಿ ಹುಡುಗನನ್ನು ಆರಿಸುವಾಗ ಆ ಹುಡುಗನಲ್ಲಿ ಇದೆ ಏನು ದೋಷನೋ ಗುಣನೋ ಇದೆ. ಯಾವಾಗಲೂ ಕೂಡ ಒಬ್ಬನಿಗೆ ಗುಣವಾಗಿ ಕಂದದ್ದು ಮತ್ತೊಬ್ಬನಿಗೂ ಗುಣ ಆಗಿ ಕಾಣಬೇಕಾಗಿಲ್ಲ, ಅವನಿಗೆ ಅದು ದೋಷವಾಗಿ ಕಾಣಬಹುದು ತಾನೇ. ಅದೇ ರೀತಿ ಲಕ್ಷ್ಮಿ ಅಂತಾಳೆ, ಲೋಕದ ದೃಷ್ಟಿಯಲ್ಲಿ ನಿನ್ನಲ್ಲಿರತಕ್ಕದ್ದು ಗುಣ ಅಂತ ಕಂಡ್ರು, ನನ್ನ ದೃಷ್ಟಿಯಲ್ಲಿ ಅದು ನಿನಗೆ ದೋಷ, ಆದ್ರಿಂದ ನಿನ್ನಂತ ಹುಡುಗನ ನಾನು ಒರಿಸಲೊಲ್ಲೇ ಅಂತ. ಪರರ ಆಶ್ರಯ, ಇನ್ನೊಬ್ಬರನ್ನು ಆಶ್ರಯಿಸಿ ನೀನು ಬದುಕುವುದು ಅಂತಾದರೆ, ಯಾರನ್ನು ಆಶ್ರಯಿಸಿ ನೀನು ಬದುಕುತ್ತೀಯೋ ಅವನನ್ನು ನಾನೇ ಆಶ್ರಯಿಸ್ತೇನೆ, ನಾನು ಅವನನ್ನೇ ಆಶ್ರಯಿಸ್ತೇನೆ, ಮಧ್ಯದಲ್ಲಿ ಕಿಂತೇನ? ನೀನೊಬ್ಬ ಯಾಕೆ ಮಧ್ಯದಲ್ಲಿ ಬೇಕು? ನೀನು ಬದುಕುವುದು ಅವನನ್ನೇ ಆಶ್ರಯಿಸಿಕೊಂಡಲ್ವೋ, ಆದರೆ ಅಂಥವನನ್ನೇ ನಾನು ಆಶ್ರಯಿಸ್ತೇನೆ, ಅಂಥವನ್ನ ಆಶ್ರಯಿಸಿ ನಾನು ಬದುಕುತ್ತೇನೆ ಅಂತ ಲಕ್ಷ್ಮಿ ತಾನು ಮಹಾರುದ್ರದೇವರನ್ನು ಬದುಕಿಟ್ಲು. ಪರರ ಆಶ್ರಯಿಸಿ ಬಾಳುವ ಈಶ್ವರನೊಬ್ಬ. ಇನ್ನು ಹಾಸ್ಯವ ಮಾಡಿ ಹಲ್ಲು ಉದುರಿಸಿಕೊಂಡವನೊಬ್ಬ, ಅದೇ
ದಕ್ಷ ಪ್ರಜಾಪತಿಯ ಯಜ್ಞದ ಸಂದರ್ಭಗಳು ಅಧ್ವಾನ ಆಯ್ತಲ್ಲ. ಏಕೆ ಅಧ್ವಾನ? ದಕ್ಷ ಪ್ರಜಾಪತಿ ಬರುವಾಗ ರುದ್ರದೇವರು ಎದ್ದಿಲ್ಲ ಅಂತ, ಅದೇ ಒಂದು ನಿಮಿತ್ತ, ಅದೇ ಒಂದು ಕಾರಣ ಹಿಡ್ಕೊಂಡು ಗಲಾಟೆ ಆಯಿತು. ಏನು ಮಾಡಿದರು ರುದ್ರದೇವರು? ತಾನು ವೀರಭದ್ರನನ್ನು ಕಳಿಸಿದ್ರಲ್ಲ ಯಜ್ಞದ ಧ್ವಂಸಕ್ಕೆ, ವೀರಭದ್ರ ಯಜ್ಞವನ್ನು ಧ್ವಂಸ ಮಾಡಲಿಕ್ಕೆ ತೊಡಗಿದ. ಅವಾಗಲ್ಲಿ ಪೂಷಣ್ಣಂತೊಬ್ಬ ಕೂತಿದ್ದ, ದ್ವಾದಶ ಆದಿತ್ಯರಲ್ಲಿ ಸೇರಿದೊಬ್ಬ ಪೂಷಣ್ಣಂತ ಕೂತಿದ್ದ, ಅವ ಹಲ್ಲು ಕಿರಿದ ಅಂತ. ಇವರನ್ನು ನೋಡಿ, ಈ ವೀರಭದ್ರನೋ ಅಥವಾ ರುದ್ರದೇವರ ಭಟರನ್ನೋ ನೋಡಿ ಹಲ್ಲು ಕಿರಿದದ್ದೇ ತಡ ಒಂದು ಕೊಟ್ಟರಂತೆ. ಕೊಟ್ಟದ್ದಕ್ಕೆ ಹಲ್ಲು ಪೂರ ಉದುರಿ ಹೋಯಿತು. ಪೂಷಣ್ ಎನ್ನತಕ್ಕಂಥವನ ಹಲ್ಲು ಪೂರ ಉದುರಿ ಹೋಯಿತು. ಅಂದಿನಿಂದ ಏನು ಪರರ ಆಶ್ರಯಿಸಿ ಬಾಳುವ, ಏನು ಹೇಗೆ ಪರರ ಆಶ್ರಯಿಸಿ ಅಂತಂದರೆ, ಆ ಯಜ್ಞದಲ್ಲಿ ಪ್ರತಿಯೊಂದು ಯಜ್ಞದಲ್ಲಿಯೂ ಕೂಡ ಪೂಷಣ್ಣಿಗೆ ಅಂತ ಒಂದು ಆಹುತಿ ಕೊಡ್ತಾರೆ. ಪೂಷಣ್ಣಿಗೆ ಕೊಡತಕ್ಕಂಥ ಆಹುತಿ ಏನು ಮಾಡ್ತಾರೆ ಗೊತ್ತಾ? ಅಗ್ನಿಗೆ ಹಾಕೋದಿಲ್ಲ, ಮತ್ತೆ ಏನು ಮಾಡ್ತಾರೆ ಯಜಮಾನನಿಗೆ ಕೊಡ್ತಾರೆ. ಅಗ್ನಿಗೆ ಸಮರ್ಪಣೆ ಮಾಡಿ, ಪೂಷಣ್ಣಿಗೆ ಸಮರ್ಪಣೆ ಮಾಡಿ ಯಜಮಾನನಿಗೆ ಕೊಡ್ತಾರೆ. ಯಾರು ತಿನ್ನೋದು? ಯಜಮಾನ ತಿನ್ನೋದು. ಯಾಕೆ? ಪೂಷಣ್ಣಿಗೆ ತಿನ್ನಲಿಕ್ಕೆ ಹಲ್ಲಿಲ್ಲ ಆದ್ದರಿಂದ. ಈಗಲೂ ಕೂಡ ಯಜ್ಞದ ಪ್ರಸಂಗದಲ್ಲಿ ಇಂಥ ಅದು ನಡೆಯುತ್ತೆ, ಹಾಗೆಯೇ ನಡೆಯುತ್ತೆ. ಯಜಮಾನನಿಗೆ ಕೊಡ್ತಾರಂತೆ. ಯಜಮಾನದ ಏನಭಿಪ್ರಾಯ? ಪೂಷಣ್ಣ ಯಜಮಾನನಲ್ಲಿ ಇದ್ದುಕೊಂಡು ಆ ಹವಿಸ್ಸನ್ನು ತಾನು ತಿಂತಾನೆ. ಹಾಗಾದರೆ ಪೂಷಣ್ ಎನ್ನತಕ್ಕಂಥವನಿಗೆ ಊಟ ಆಗಬೇಕಾದರೆ ಪರರನ್ನು ಆಶ್ರಯಿಸಬೇಕು, ಇನ್ನೊಬ್ಬರನ್ನು ಆಶ್ರಯಿಸಬೇಕು. ಹಾಗಾದರೆ ನಿನಗೇನೆ ಊಟಕ್ಕೆ ಮಹಾರಾಯ ಇಲ್ಲ, ನನ್ನನ್ನು ಕಟ್ಟಿಕೊಂಡ್ರೆ ಊಟ ಹಾಕುವುದು ಹೌದಾ? ನೀನು ಹಾಸ್ಯವ ಮಾಡಿ ಹಲ್ಲು ಉದುರಿಸಿಕೊಂಡವನು ಒಬ್ಬ ಒಕ್ಕಣ್ಣನೊಬ್ಬ. ಒಕ್ಕಣ್ಣ ಅಂದರೆ ಒಂದು ಕಣ್ಣಿನವ. ಯಾರು? ಜಯಂತ. ಯಾರು? ಶುಕ್ರಾಚಾರ್ಯರು. ಎರಡೂ ಪ್ರಸಂಗ ಏನು ಅಂತ ಗೊತ್ತು. ಅಂತೂ ಲಕ್ಷ್ಮಿ ಅವರಿಬ್ಬರಲ್ಲಿ ದೋಷವನ್ನು ಹೆಕ್ಕಿದಳು. ಒಂದು ಕಣ್ಣಿನವ ನೀವು, ಆದ್ರಿಂದ ಬೇಡ. ಶುಕ್ರಾಚಾರ್ಯರಿಗೆ ಒಕ್ಕಣ್ಣತನ ಯಾವಾಗ ಬಂತು ಅಂತ ಗೊತ್ತಲ್ಲ. ಭಗವಂತ ವಾಮನ ರೂಪದಿಂದ ದಾನ ಬೇಡಲಿಕ್ಕೆ ಅಂತ ಬಂದಾಗ ಇದೇ ಶುಕ್ರಾಚಾರ್ಯರು ಬಲಿಚಕ್ರವರ್ತಿ ಹತ್ರ ಕೊಡಬೇಡ ಅಂತಂದರು. ಇದು ಸಾಮಾನ್ಯ ಮಾಣಿಯೆಲ್ಲ ಕೊಡಬೇಡ ಅಂತಂದರು. ಬಲಿಚಕ್ರವರ್ತಿ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಕೊಟ್ಟೇ ಬಿಡ್ತೇನೆ ಅಂತಂದ. ಆವಾಗ ಏನು ಮಾಡಿದರು ಈ ಶುಕ್ರಾಚಾರ್ಯರು? ತಾನು ಆ ಗಿಂಡಿಯಲ್ಲಿ ಹೋಗಿ ಕೂತರು, ಗಿಂಡಿಯ ಒಳಗೆ ಹೋಗಿ ಕೂತರು. ವಾಮನ ಏನು ಮಾಡಿದ? ಗಿಂಡಿಯಲ್ಲಿ ಕಸ ಕೂತಿದೆ ಕಾಣುತ್ತೆ ಅಂತ ದರ್ಬೆ ಹಾಕಿದ. ದರ್ಬೆ ಹಾಕಿದಾಗ ಒಂದು ಕಣ್ಣು ಹೋಯಿತು. ಒಂದು ಕಣ್ಣು ಹೋಗಬೇಕು ಅಂತ ಭಗವಂತನ ಸಂಕಲ್ಪ. ಈ ಶುಕ್ರನದ್ದು ಒಂದು ಕಣ್ಣು ಹೋಗಬೇಕು ಅಂತ ಸಂಕಲ್ಪ. ಒಂದೇ ಕಣ್ಣಿನಿಂದ ಶುಕ್ರ ಇಷ್ಟಿರುವಾಗಲೇ ದೈತ್ಯರು ಭಾರಿ ಹಾರಾಡ್ತಾರೆ, ಎರಡು ಕಣ್ಣು ಕೊಟ್ಟರೆ ಗ್ರಹಚಾರ. ಅದಕ್ಕೋಸ್ಕರ ದೈತ್ಯ ಗುರುವಿನ ಒಂದು ಕಣ್ಣನ್ನು ಭಗವಂತ ತೆಗೆದ. ಹಾಗಾದರೆ ಒಕ್ಕಣ್ಣ ಒಬ್ಬ ಇದನ್ನು, ಅದೇ ರೀತಿಯಲ್ಲಿ ಜಯಂತ ಮತ್ತೊಬ್ಬ ಒಕ್ಕಣ್ಣ. ಅವನು ಕೂಡ ತಾನು ಕಾಗೆಯಲ್ಲಿ ಸೇರಿಕೊಂಡು ಸೀತೆಯ ಸ್ತನಕ್ಕೆ ತಾನು ಕೊಕ್ಕನ್ನು ಹಾಕಿದಾಗ ರಾಮಚಂದ್ರ ಹುಲ್ಲು ಕಡ್ಡಿ, ವಾಮನ ಹುಲ್ಲು ಕಡ್ಡಿ ಪ್ರಯೋಗ ಮಾಡಿದ್ದು, ರಾಮಚಂದ್ರ ಹುಲ್ಲು ಕಡ್ಡಿ ಪ್ರಯೋಗ ಮಾಡಿದ್ದು. ಹುಲ್ಲು ಕಡ್ಡಿ ಪ್ರಯೋಗ ಮಾಡಿದ್ದು ಜಯಂತನ ಕಣ್ಣನ್ನು ತೆಗೆಯಿತು. ಈಗಲೂ ಕೂಡ ಕಾಗೆಗಳಿಗೆ ಒಂದೇ ಕಣ್ಣು. ಏನರ್ಥ? ಒಕ್ಕಣ್ಣ ಅಲ್ವಾ, ಲೌಕಿಕವಾಗಿ ಒಕ್ಕಣ್ಣ. ನಮ್ಮದೇ ದೃಷ್ಟಿಯಲ್ಲಿ ನಾವು ಹೇಗೆ ನೋಡೋದು? ಎಬ್ಬೆದ್ದು ಹೊರಗೆ ನೋಡುವಾಗ ಒಂದೇ ಕಣ್ಣು. ಹಾಗಾದರೆ ನಾವು ಕೂಡ ನೀನು ಒಂದು ಕಣ್ಣಿನ ಚಿಂತನೆ ಮಾಡೋದಾ? ಅದಕ್ಕಂದ್ರೂ ಒಕ್ಕಣ್ಣ ಅಂದರೆ ಏಕದೃಷ್ಟಿ. ಏಕದೃಷ್ಟಿ ಅಂದರೆ ನೋಡಿ, ಸಮಾಜವನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಎಲ್ಲ. ಅದೊಂದೇನೋ ಮಾತುಂಟಲ್ಲ ನಮ್ಮಲ್ಲಿ. ಅವರಿಬ್ಬರು ಬಂದ್ರ ಆ ಶ್ರೀಮಂತ ಬಡವ ಅಂತ ಹಾಗೆಲ್ಲ ನೋಡಬೇಡಿ. ಒಂದೇ ದೃಷ್ಟಿಯಿಂದ ನೋಡಿ. ಒಂದೇ ದೃಷ್ಟಿ ನೋಡಿ ಅಂದರೆ ಒಂದು ಕಣ್ಣು ಮುಚ್ಚಿ ನೋಡಿ ಅಂತ ಅರ್ಥನ? ಪಕ್ಷಪಾತ ಮಾಡದೆ ನೋಡಿ ಅಂತ ಅರ್ಥ ಅಲ್ವೋ? ಅವರವರ ಯೋಗ್ಯತೆ ಹೇಗುಂಟೋ ಯೋಗ್ಯತೆಗೆ ಅನುಸಾರವಾಗಿ ನೋಡಿ ಅಂತ ಅರ್ಥ ಅಲ್ವೋ? ಒಂದೇ ಕಣ್ಣಿನಿಂದ ಒಂದೇ ದೃಷ್ಟಿಯಿಂದ ನೋಡಿ ಎನ್ನುವುದಕ್ಕೆ ಆ ಧಾಟಿಯಲ್ಲಿ ಶುಕ್ರಾಚಾರ್ಯರಿಗೆ ಭಗವಂತನ ಪಾಠ. ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡು, ಎಲ್ಲರನ್ನು ಒಂದೇ ಕಣ್ಣಿನಿಂದ ನೋಡು. ಇವರು ದೈತ್ಯರು ನನ್ನ ಶಿಷ್ಯರನಿಗೆ ತುಂಬ ಕೊಡ್ತಾರೆ ಅಂತ ದೈತ್ಯರನ್ನು ಮೇಲಿಡಬೇಡ. ದೇವತೆಗಳು ನನ್ನ ಶಿಷ್ಯರ ಶತ್ರುಗಳು ಅಂತೇಳಿ ದೇವತೆಗಳನ್ನು ಹಿಮ್ಮೆಟ್ಟಬೇಡ. ಎಲ್ಲರೂ ಕೂಡ ಭಗವಂತನ ಪುತ್ರರು, ಒಂದೇ ದೃಷ್ಟಿಯಿಂದ ನೋಡು ಎನ್ನುವ ಧಾಟಿಯಲ್ಲಿ ಶುಕ್ರನ ಒಂದು ಕಣ್ಣು ತೆಗೆದ, ಏಕದೃಷ್ಟಿ ಮಾಡಿದ. ಅಂದಿನಿಂದ ಶುಕ್ರ ಏಕದೃಷ್ಟಿಯಿಂದ, ಒಂದೇ ದೃಷ್ಟಿಯಿಂದ ಎಲ್ಲರನ್ನು ನೋಡಲಿಕ್ಕೆ ಶುರು ಮಾಡಿದ. ಹಾಗಾದರೆ ಈ ದೋಷ ಲಕ್ಷ್ಮಿಗೆ ಕಂಡರೂ ಕೂಡ ನಮ್ಮ ನಿಮಗೆ ಅದು ಏಕದೃಷ್ಟಿ, ಪಕ್ಷಪಾತ ಇಲ್ಲದೆ ಇರತಕ್ಕಂಥ ದೃಷ್ಟಿ ಎನ್ನುವ ಭಾವನೆ. ಇಲ್ಲದಿದ್ದರೆ ಈ ಹಾಡನ್ನೆಲ್ಲ ಹಾಡುವಾಗ ಒಕ್ಕಣ್ಣ ಒಬ್ಬ ಅಂತ ಹೀಗೆ ಒಂದೇ ಕಣ್ಣಿನವ ಒಂದೇ ಕಣ್ಣಿನವ ಒಂದೇ ಕಣ್ಣಿನವ ಒಬ್ಬ ಅಂತ ನಿತ್ಯ ಚಿಂತನೆ ಮಾಡಿದರೆ ಹಾಳಾಗಿ ಹೋಗು. ತಥಾಸ್ತು ಅಂದಾನವ. ಅದಕ್ಕೆ ನಾವು ಅದನ್ನು ಆಧ್ಯಾತ್ಮಿಕವಾಗಿ ಈ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾ, ಅದೃಶ್ಯಾಂಗ್ರಿ ಒಬ್ಬ ಒಕ್ಕಣ್ಣ ಒಬ್ಬ. ಯಾರದು ಅದೃಶ್ಯಾಂಗ್ರಿ? ಅದೃಶ್ಯಾಂಗ್ರಿ ಶೇಷ. ಶೇಷನಿಗೆ ಕಾಲು ಇಲ್ಲ ಅಲ್ಲ, ಶೇಷನ ಕಾಲು ಕಾಣಿಸೋಲ್ಲ ಅಷ್ಟೇ. ಕಾಲು ಇಲ್ಲ ಅಂತ ಹೇಳಲಿಲ್ಲ, ಕಾಲು ಕಾಣಿಸೋಲ್ಲ ಅಂತಾರೆ. ಅದನ್ನೇ ಲಕ್ಷ್ಮಿ ಅಂದಳು, ಅದೃಶ್ಯಾಂಗ್ರಿ ಅಂತಂದಳು ಹೊರತು ಕಾಲಿಲ್ಲದವ ಅಂತ ಅಂದಿಲ್ಲ.
ಇಲ್ಲದಿದ್ರೆ ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ನಾಗಪತಿ ಶರ್ವಾದಿ ವಂದ್ಯ ಚರಣ ನಾಗಪತಿ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯ ಸುರೇಹಿ ದುರಾಪಾಂ ಅಂತ ಆಚಾರ್ಯ ಮಧ್ವರು ಹೇಳುವಾಗ, ಯಾವ ನಾಗಪತಿಯು ನಾಗಗಳಿಗೆ ಪತಿಯು ರುದ್ರಾದಿಗಳಿಂದ ವಂದಿಸಲ್ಪಡುವ ಚರಣವುಳ್ಳವನೋ ಅವನು ಭಗವಂತನಿಗೆ ಹಾಸಿಗೆಯಾಗಿದ್ದಾನೆ, ಯಾವ ಲಕ್ಷ್ಮಿ ಅನುಗ್ರಹದಿಂದಲೋ ಅಂತ ಆಚಾರ್ಯ ಮಧ್ವರು ಹೇಳುವಾಗ ಏನಂದ್ರು, ಅವನನ್ನು ಚರಣ ಅಂತಂದ್ರು, ಶರ್ವಾದಿ ವಂದ್ಯ ಚರಣ ಅಂತಂದ್ರು. ನಾವು ಭಗವಂತ ಶೇಷ ಮಂತ್ರ ಜಪ ಮಾಡುವಾಗ ಶೇಷನನ್ನು ಎಲ್ಲಿ ಚಿಂತನೆ ಮಾಡಬೇಕು, ಭಗವಂತನ ಹಿಂಬದಿಯಲ್ಲಿ ಶೇಷ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಯಾವ ಆಕಾರದಲ್ಲಿದ್ದಾನೆ, ಆಚಾರ್ಯ ಮಧ್ವರು ಶೇಷ ಮಂತ್ರದ ಧ್ಯಾನ ಶ್ಲೋಕ ಕೊಡುವಾಗ ಸ್ಪಷ್ಟ ಚಿತ್ರಣ ಕೊಡ್ತಾರೆ. ದದಾನಹ ಹಲ ಸೌನಂದೌ, ಹಲ ಅಂದರೆ ಸೌನಂದ ಅಂದರೆ ನೇಗಿಲು ಮತ್ತು ಒನಕೆ, ಹಲ ಅಂದರೆ ನೇಗಿಲು, ಸೌನಂದ ಅಂದರೆ ಒನಕೆ. ನೇಗಿಲು ಮತ್ತು ಒನಕೆಯನ್ನು ಹಿಡಿದುಕೊಂಡಿರುವ ದದಾನಹ ಹಲ ಸೌನ, ನೇಗಿಲು ಮತ್ತು ಒನಕೆಯನ್ನು ಹಿಡಿದುಕೊಂಡಿರತಕ್ಕಂತಹ ಶ್ವೇತ ವರ್ಣ ಬಿಳಿ ಬಣ್ಣದವ ಕೃತಾಂಜಲಿ ಕೈ ಜೋಡಿಸಿಕೊಂಡಿರುವವ ಸಹಸ್ರ ಮೂರ್ಧ ಸಾವಿರ ತಲೆಗಳುಳ್ಳವ ಆಮೇಲೆ ಅದ್ವಿತೀಯ ಕರ್ಣಭೂಷಣ ಒಂದೇ ಕರ್ಣಕುಂಡಲ ಹಾಕಿಕೊಂಡಿರುವವ ಜೊತೆಯಲ್ಲಿ ಪತ್ನಿ ಇರುವವ ಪ್ರಿಯಾಯುತ ಧ್ಯೇಯ ವಿಷ್ಣೋಸ್ತು ಪೃಷ್ಠತಃ, ಭಗವಂತನ ಹಿಂಬದಿಯಲ್ಲಿ ನಿಂತುಕೊಂಡಿದ್ದಾನೆ ಅಂತ ಧ್ಯಾನ ಮಾಡಬೇಕು. ತಲೆ ಸಾವಿರ ಇರೋದು ನಿಂತುಕೊಂಡು, ಕೈಗಳಲ್ಲಿ ಎರಡು ಕೈಗಳಲ್ಲಿ ಎರಡು ಆಯುಧ, ಮತ್ತೆರಡು ಕೈಗಳನ್ನು ಜೋಡಿಸಿಕೊಂಡದ್ದು. ಹಾಗಾದರೆ ಯಾವ ಆಕಾರ ಇದು? ಹಯವದನ ಯಾವ ಆಕಾರ? ನರಸಿಂಹ ಯಾವ ಆಕಾರ? ವರಾಹ ಯಾವ ಆಕಾರ? ಶೇಷ ಆ ಆಕಾರ. ನರಸಿಂಹ ಸಿಂಹ ತಲೆದ್ದಲ್ವೋ, ತಲೆ ಸಿಂಹದ ತಲೆ ತಾನೆ, ಮತ್ತೆಲ್ಲ ಮಾನವಾಕಾರ. ಹಯಗ್ರೀವ ವಾದಿರಾಜರಿಗೆ ಒಲಿದು ಬಂದಿರತಕ್ಕಂಥ ಹಯಗ್ರೀವ ಕುದುರೆ, ಏನು ಪೂರಾ ಕುದುರೆನೇ ಅಲ್ಲ, ತಲೆ ಕುದುರೆ ದೇಹ ಮಾನವ. ಆದ್ರೆ ನಾವು ಅವನನ್ನು ಕರೆಯುವುದು ಕುದುರೆ ಅಂತ ಅಷ್ಟೇ ಕರೆಯುವುದಲ್ಲ, ಕುದುರೆ ತಲೆಯವನೇ ಅಂತೇ ಕರೆಯುವುದು. ಕುದುರೆ ತಲೆಯವನೆಂದರೆ ದೇಹ ಮಾನವ ಅಂತ ಅರ್ಥ ಬಂತಲ್ಲ ಅಲ್ಲಿ, ಇಲ್ಲದ್ರೆ ಇಡೀ ಕುದುರೆ ಅಂತಾಗಿದ್ರೆ ಕುದುರೆ ಅಂತ ಅಷ್ಟೇ ಅಂತಿದ್ರೆ ಸಾಕಿತ್ತಲ್ಲ, ಕುದುರೆ ತಲೆಯವನೇ ಅಂತ ಕರಿಬೇಕಿತ್ತ. ಕುದುರೆ ತಲೆಯವನೇ ಅಂತ ಹೇಳಿದ್ರಿಂದ ದೇಹ ಮಾನವಾಕಾರ ಅಂತ ಅರ್ಥ ಬಂತಲ್ಲ. ಅದೇ ರೀತಿಯಲ್ಲಿ ಶೇಷನು ಕೂಡ ಸಹಸ್ರ ಮೂರ್ಧ ಸಾವಿರ ತಲೆಗಳುಳ್ಳವ ಮತ್ತೆಲ್ಲ ಮಾನವಾಕಾರ. ಒಂದು ಕಿವಿಗೆ ಒಂದೇ ಕರ್ಣಕುಂಡಲಂತೆ, ಎರಡು ಕಿವಿಗಳಿರ್ಬೋದು, ಎರಡು ಕಿವಿಗಳು ಎರಡಲ್ಲ, ಒಂದೇ ಕರ್ಣಕುಂಡಲ. ಅದಕ್ಕೆ ಯಾರು ಹೇಳಿದ್ದುಂಟು, ಅದು ಹಿಂದಿನಿಂದೆಲ್ಲ ಹಾಗಿತ್ತಂತೆ. ಎರಡೂ ಕೈಗೂ ನಿಮ್ಮಲ್ಲಿ ಚಿನ್ನ ಉಂಟು ಅಂತ ಹೇಳಿ ಎರಡೂ ಕೈಗೂ ಕಡಗ ಹಾಕಿಕೊಂಡ್ರೆ ಚಿನ್ನ ಇತ್ತು ಮಾಡಿಕೊಂಡು ಹಾಕಿದ ಅಂತಾರೆ, ಅವನೇ ಮಾಡಿಕೊಂಡು ಹಾಕಿದ. ಒಂದೇ ಕೈಗೆ ಹಾಕಿದ್ರೆ ಯಾರೋ ಅವನಿಗೆ ಕಡಗ ಹಾಕಿದ್ದಾರೆ ಕಾಣುತ್ತೆ ಅಂತ ಲೋಕದಲ್ಲಿ ನಾವು ಕೂಡ ಅದನ್ನು ಹಾಗೆ ಚಿಂತನೆ ಮಾಡ್ತೇವಲ್ಲ. ಒಂದೇ ಕೈಗೆ ಕಡಗ ಇರುವುದು, ಆವಾಗ ಪ್ರಾಯಶಃ ಬೇಷ್, ಅವರಿಗೆ ಯಾರು ಅವರ ಕೆಲಸ ನೋಡಿ ಖುಷಿಯಾಗಿ ಅವರಿಗೆ ಕಡಗ ಹಾಕಿದ್ದಾರೆ. ಯಾಕೆ ಇವನೇ ಮಾಡಿಸ್ಕೊಳ್ಳೋದಾದ್ರೆ ಎರಡೂ ಕೈಗೂ ಮಾಡಿಸ್ಕೊಳ್ತಿದ್ದ, ಒಂದೇ ಕೈಗಾದ್ರಿಂದ ಅವರೇ ಹಾಕಿದ್ದು ಕಾಣುತ್ತೆ. ಅದೇ ರೀತಿಯಲ್ಲಿ ಹಾಗಾದರೆ ಒಂದೇ ಕೈಗೆ ಕಡಗ ಹಾಕಿದ್ರೆ ಹೇಗೆ ಅದು ಗೆಲುವಿನ ಸಂಕೇತವೋ, ಅದೇ ರೀತಿಯಲ್ಲಿ ಒಂದೇ ಕಿವಿಗೆ ಕುಂಡಲ ಹಾಕಿಕೊಳ್ಳುವುದು ಕೂಡ ಗೆಲುವಿನ ಸಂಕೇತ ಅಂತ. ಗೆಲುವು ಆದ ಮೇಲೆ ಹಾಕಿಕೊಳ್ಳಬೇಕು ವಿನಃ ಹಾಕಿಕೊಂಡು ನನಗೆ ಗೆಲುವಾಗಿದೆ ಅಂತ ಹೇಳಿಕೊಂಡು ಬರುವುದಲ್ಲ. ನಮಗೆ ಗೆಲುವಾಗಿರಬೇಕು, ಯಾರಾದರೂ ಹಾಕಬೇಕು. ಇದು ಸ್ವಾಮಿಗಳು ಹೇಳಿದ್ದಾರೆ, ಒಂದೇ ಕಿವಿಗೆ ಕುಂಡಲ ಹಾಕಿಬಿಟ್ರೆ ಗೆಲುವಿನ ಸಂಕೇತ ಅಂತೆ. ಆದ್ದರಿಂದ ನಾಳೆಯಿಂದ ಒಂದೇ ಕಿವಿಗೆ ನಾನು ಕುಂಡಲ ಹಾಕ್ತೇನೆ. ಯಾರನ್ನು ಗೆದ್ದದ್ದು ಯಾರಿಗೆ ಗೊತ್ತು? ಗೆಲುವಾದ ಮೇಲೆ ಹಾಕಿಕೊಳ್ಳಿಕ್ಕೆ ಇದ್ದದ್ದ ಆ ಕುಂಡಲ. ಹಾಗಾದರೆ ಈ ರೀತಿಯಲ್ಲಿ ಶೇಷನ ಚಿತ್ರಣವನ್ನು ಶಾಸ್ತ್ರಕಾರರು ಕೊಟ್ಟಿರುವಾಗ ಧ್ಯೇಯ ವಿಷ್ಣೋಸ್ತು ಪೃಷ್ಠತಃ, ಭಗವಂತನ ಹಿಂದೆ ನಿಂತಿದ್ದಾನೆ ಅಂತ ಚಿಂತನೆ ಮಾಡಿ ಅಂತ ಹೇಳೋಣದ್ರಿಂದ ಶೇಷನಿಗೆ ಕಾಲು ಇದೆ, ಶೇಷನಿಗೆ ಪಾದಗಳು ಇವೆ. ಆದ್ದರಿಂದಲೇ ಏನಂದಳು ಲಕ್ಷ್ಮಿ ಅದೃಶ್ಯಾಂಗ್ರಿ, ಕಾಲುಗಳು ಕಾಣಿಸೋಲ್ಲ ಅಂದರು. ಆದ್ದರಿಂದ ಏನಾಯಿತು, ಕಾಲುಗಳು ಕಾಣಿಸೋಲ್ಲ ಆದ್ದರಿಂದ ಇವನೇ ತನ್ನ ಕಾಲ ಮೇಲೆ ನಿಲ್ಲಿಕ್ಕೆ ಅಸಮರ್ಥ ಅಂತೆ, ನನ್ನನ್ನು ನಿಲ್ಲಿಸ್ಯಾನ. ಅದೇ ಏನು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಿಂಬೆ. ಹುಡುಗನಿಗೆ ಏನು ಊಟ ತಿಂಡಿ ತೀರ್ಥ ಏನು, ಹುಡುಗ ತನ್ನ ಕಾಲೆ ಮೇಲೆ ನಿಂತಿದ್ದಾನೋ ಅಲ್ಲ ಏನು ಅಲ್ಲ ಅಂದರೆ ಅಲ್ಲೋ. ಅದೇ ರೀತಿಯಲ್ಲಿ ಹಾಗಾದರೆ ಹುಡುಗ ಸ್ವಂತ ತನ್ನ ಕಾಲ ಮೇಲೆ ನಿಂತರೆ ಅಂತ ಹುಡುಗನಿಗೆ ಹುಡುಗಿ ಕೊಡ್ಬೋದು ಅಂತಲ್ಲ, ಇವನೂ ಕೂಡ ಲಕ್ಷ್ಮಿ ಅಂತ ಇದ್ದಾಳೆ, ನೀನು ಸ್ವಂತ ಕಾಲ ನಿಂತದ್ದು ನನಗೇನು ಕಾಣಿಸ್ತಾ ಇಲ್ಲಪ್ಪ, ಆದ್ದರಿಂದ ಒಲ್ಲೆ ಅಂತಂದಳು. ಅದೃಶ್ಯಾಂಗ್ರಿ ಒಬ್ಬ ಒಕ್ಕಣ್ಣ, ಅದೃಶ್ಯಾಂಗ್ರಿ ಅಂತಂದರೆ ಶೇಷ, ಒಕ್ಕಣ್ಣ ಒಬ್ಬ ಅಂತಂದರೆ ಶುಕ್ರಾಚಾರ್ಯರು. ಹೀಗೆ ಇವರನ್ನು ದಾಟಿ ಲಕ್ಷ್ಮಿ ಮುಂದೆ ಬಂದರೆ ನಶ್
ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ ಹಾರ್ವನ ಕೊಂದೊಬ್ಬ ಬಳಲಿದ ಜೀವರ ಕೊಂದೊಬ್ಬ ಕುಲಗೇಡಿ ಎಂದೆನಿಸಿದ ಶಿವನಿಂದ ಒಬ್ಬ ಬಯಲಾದ. ಹಾಗಾದರೆ ಹಿಂದಿನ ನುಡಿಗೆ ಫಲ ಏನು? ನಶ್ವರ ಐಶ್ವರ್ಯವ ಬಯಸುವ ಎನ್ನತಕ್ಕಂಥ ನುಡಿಯ ಒಟ್ಟಿಗೆ ಫಲ ಏನು ಹೇಳಬಹುದು ಅಂದರೆ, ಒಂದೊಂದಕ್ಕೂ ಒಂದೊಂದು ಫಲ ಹೇಳಬಹುದು. ನಶ್ವರ ಐಶ್ವರ್ಯವ ಬಯಸುವ ಎನ್ನುವುದಕ್ಕೂ ಒಂದು ಫಲ ಹೇಳಬಹುದು. ಏನು ಅಂತಂದರೆ, ಕೈ ಹಿಡಿದಿರತಕ್ಕಂತಹ ಹುಡುಗ ಅವನಿಗೆ ಸಿಕ್ಕಿರತಕ್ಕಂಥ ದಕ್ಷಿಣೆಯಲ್ಲಿ ಸದಾಕಾಲ ಇದು ನಶ್ವರ ಎನ್ನತಕ್ಕಂಥ ಭಾವನೆ ಉಳ್ಳವನಾಗುತ್ತಾನೆ. ಆ ಭಾವನೆ ಬೇಕು. ಅವಾಗೇನಾಗುತ್ತೆ, ಸಾಧನಾನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಭಗವಂತನಿಗೆ ಸಂಬಂಧಪಟ್ಟ ಚರ್ಯೆಯಲ್ಲಿ ತೊಡಗಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಂಪತ್ತೇ ಸ್ಥಿರ ಅಂತ ಭಾವನೆ ಇದ್ದರೆ ದೇವರು ಬಿಟ್ಟು ಸಂಪತ್ತಿನ ಕಡೆಗೆ ಮನಸ್ಸು ಬರುತ್ತೆ. ಅದಕ್ಕೋಸ್ಕರ ಏನಂದ್ರು ವಾದಿರ ನಶ್ವರ ಐಶ್ವರ್ಯವ ಬಯಸುವ ಅಂತ ಹೇಳುವ ಮೂಲಕ ಹುಡುಗನಿಗೆ ಸಿಕ್ಕಿರತಕ್ಕಂತಹ ದಕ್ಷಿಣೆಯಲ್ಲಿ ಇದು ನಶ್ವರ ಶಾಶ್ವತ ಅಲ್ಲ ಎನ್ನತಕ್ಕಂತಹ ಪ್ರಾಮಾಣಿಕವಾದ ತಿಳಿಯಾದ ಬುದ್ಧಿ ಬರುವಂತೆ ಭಗವಂತ ಮಾಡ್ತಾನೆ. ಆ ಫಲವನ್ನು ರಾಜರು ಇದರಲ್ಲಿ ತುಂಬಿಸಿದ್ದಾರೆ. ಒಟ್ಟಿಗೆ ಆ ಸಂಪತ್ತು ಅಂತ ಮಾತ್ರ ಅಲ್ಲ, ಇಡೀ ಸಂಸಾರವೇ ನಶ್ವರ ಎನ್ನತಕ್ಕಂತಹ ತಿಳುವಳಿಕೆ ಬರುವಂತೆ ಮಾಡ್ತಾನೆ. ಯಾವುದರಿಂದ? ನಶ್ವರ ಐಶ್ವರ್ಯವ ಬಯಸುವ ಎನ್ನುವುದರಿಂದ. ಪರರ ಆಶ್ರಯಿಸಿ ಬಾಳುವ ಈಶ್ವರ ಎನ್ನತಕ್ಕಂಥದ್ರಿಂದ ಅಹಂಕಾರಿ ಆಗೋಲ್ಲ. ಅಳಿಯನಾಗಲಿ ಮಗ ಆಗಲಿ, ಅಳಿಯನಾಗಲಿ ಸೊಸೆ ಆಗಲಿ, ಏನು ಅಹಂಕಾರಿಗಳಾಗೋಲ್ಲ. ಯಾಕೆ? ಪರರ ಆಶ್ರಯಿಸಿ ಬಾಳುವ ಈಶ್ವರ ಒಬ್ಬ, ನನ್ನನ್ನು ಕೇಳುವವರು ಇನ್ನೊಬ್ಬರು ಇದ್ದಾರೆ ಅನ್ನತಕ್ಕಂತಹ ಪ್ರಜ್ಞೆ ತಲೆಯೊಳಗೆ ಸದಾ ಇರುತ್ತೆ. ಅದು ಇಲ್ಲದಿದ್ರೆ ಅಹಂಕಾರಕ್ಕೆ ಎಡೆ ಮಾಡಿಕೊಡುತ್ತೆ. ಆ ದೃಷ್ಟಿಯಲ್ಲಿ ಪರರ ಆಶ್ರಯಿಸಿ ಬಾಳುವ ಈಶ್ವರನೊಬ್ಬ ಎನ್ನತಕ್ಕಂಥ ಇದೇ ಒಂದು ಇಷ್ಟರಿಂದಲೇ ಏನಂತ ತಿಳಿಸ್ತಾರೆ ರಾಜರು ಅಂತಂದ್ರೆ, ಇವನಿಗೆ ಅಹಂಕಾರ ಬರತಕ್ಕಂಥ ಪ್ರಸಂಗ ಇಲ್ಲ ಎನ್ನುವುದು. ಅಹಂಕಾರ ದೊಡ್ಡ ದೋಷ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಮೂರನೇದ್ದು, ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ. ಇದರಿಂದ ಏನು? ಇದರಿಂದ ಒಬ್ಬ ವ್ಯಕ್ತಿಗೆ ಕೇಡು ಬಗೆದ್ರೆ ಏನಾಗುತ್ತೆ ಎನ್ನತಕ್ಕಂಥ ತಿಳುವಳಿಕೆ ಅದು ಬೇಕಲ್ಲ, ಆ ತಿಳುವಳಿಕೆಯೂ ಬೇಕಲ್ಲ. ಒಂದೊಂದರಿಂದ ಒಂದೊಂದು ತಿಳುವಳಿಕೆ. ಇನ್ನೊಬ್ಬರಿಗೆ ಕೇಡು ಎಂದೂ ಕೇಡು ಬಗೆಯಬಾರದು. ನಾವು ಇನ್ನೊಬ್ಬರಿಗೆ ಕೇಡು ಬಗ್ಗೆ ನಮಗೆ ಕೇಡು ಬಗೆಯುವರು ಮತ್ತೊಬ್ಬರು ಇರ್ತಾರೆ ಅಂತಕ್ಕಂಥ ಅನುಸಂಧಾನ ಬರುತ್ತೆ, ಸಹಜವಾಗಿ ಬರುತ್ತೆ ಈ ನುಡಿಯಿಂದ. ಆವಾಗ ಇನ್ನೊಬ್ಬರಿಗೆ ಕೇಡು ಬಗೆಯುವ ಪ್ರಸಂಗ ಇಲ್ಲ, ಇನ್ನೊಬ್ಬರಿಗೆ ಅಪಹಾಸ್ಯ ಮಾಡುವ ಪ್ರಸಂಗ ಇಲ್ಲ, ಜೀವನದಲ್ಲಿ ಅಶಾಂತಿ ಬರುವ ಪ್ರಸಂಗ ಇಲ್ಲ. ಇನ್ನು ಅದೃಶ್ಯಾಂಗ್ರಿ ಒಬ್ಬ ಒಕ್ಕಣ್ಣೊಬ್ಬ. ಅದೃಶ್ಯಾಂಗ್ರಿ ಒಬ್ಬ ಅಂತಂದರೆ ತಾನು ಹೇಗೆ ಜೀವನ ನಡೆಸ್ತಾನೆ ಅದನ್ನು ಇನ್ನೊಬ್ಬರಿಗೆ ತಿಳಿಸುವ ಹಂತಕ್ಕೆ ಹೋಗೋಲ್ಲ. ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾನೆ, ಒಳ್ಳೆ ಜೀವನ ನಡೆಸ್ತಾ ಇದ್ದಾನೆ. ಹೇಗಿದ್ದಾರಪ್ಪ ಇವರು ಅಂತ ಪ್ರತಿಯೊಬ್ಬನಿಗೂ ಆಶ್ಚರ್ಯ ಆಗಬೇಕು. ಜೀವನ ಚೆನ್ನಾಗಿ ನಡೆಸ್ತಾನೆ. ಅದೃಶ್ಯಾಂಗ್ರಿ ಒಬ್ಬ ತನ್ನ ಜೀವನದ ಕ್ರಮವನ್ನು ತಾನು ಅವರಿಗೆ ಇವರಿಗೆ ಹೇಳಿಕೊಂಡು ಬರ್ತಾ ಇಲ್ಲ, ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿಕೊಂಡು ಬರ್ತಾನೆ ಅದೃಶ್ಯಾಂಗ್ರಿ ಒಬ್ಬ. ಇನ್ನೊಂದು ಒಕ್ಕಣ್ಣೊಬ್ಬ ಅಂದರೆ ಸಮಾನ ದೃಷ್ಟಿ, ಪಕ್ಷಪಾತ ಮಾಡದೆ ಯಾರ್ಯಾರನ್ನು ಯಾವ ಯಾವ ರೀತಿಯಲ್ಲಿ ನೋಡಬೇಕು ಆ ದೃಷ್ಟಿಯಿಂದ ನೋಡ್ತಾನೆ. ಇದು ಇಷ್ಟು ಫಲವನ್ನು ರಾಜರು ಈ ನುಡಿಯಲ್ಲಿ ತುಂಬಿಸಿದರೆ